ಸಿನಿಮಾದಲ್ಲಿ ತುಂಬಾ ಕಾಣ್ತಾ ಇದೆ ಕ್ಯಾರೆಕ್ಟರ್ ಮತ್ತೆ ಇಡೀ ಪರಿಸರನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆಲ್ದರ್ ಸರ್ ಖಂಡಿತ ತುಂಬಾ ಒಳ್ಳೇದಾಗಿ. ಅಂಡ್ ಒಬ್ಬ ನಟನ್ಗೆ 16 ವರ್ಷ 16 ಸಿನಿಮಾ ಮಾಡೋ ಅವಶ್ಯಕತೆ ಇಲ್ಲ. ಮೋಸ್ಟ್ಲಿ ಒಬ್ರು ಒಳ್ಳೆ ನಿರ್ದೇಶಕರ ಜೊತೆ ಒಂದು ಅದ್ಭುತವಾದ ಪಾತ್ರ, ಒಂದು ಅದ್ಭುತವಾದ ಸಿನಿಮಾ ಅವ್ರನ್ನ ತುಂಬಾ ಚೆನ್ನಾಗಿ ಜನಕ್ಕೆ ತಲುಪಿಸುತ್ತೆ. ಆ ತರದ ಒಂದು ಪ್ರಾಜೆಕ್ಟ್ ವೈಭವ್ಗೆ ಇದಾಗ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಯಾಕಂದ್ರೆ ವೈಭವ್ ಜೊತೆಗೆ ವರ್ಕೌಟ್ ಮಾಡ್ತೀವಿ, ವೈಭವ್ ಫ್ರೆಂಡು, ಜಿಮ್ ಅಲ್ಲಿ ನೋಡಿದೀನಿ. ಅಂದ್ರೆ ಆ ಪಾತ್ರಕ್ಕೆ ಬೇಕಾಗಿರೋ ಎಲ್ಲ ಪ್ರಿಪರೇಷನ್ಸ್ ತುಂಬಾ ಕಷ್ಟಪಟ್ಟು ಮಾಡಿರೋದನ್ನ. ಯಾಕಂದ್ರೆ ಕೆಲವೊಂದು ಅವ್ರು ಜಿಮ್ಗೆ ಬಂದು ಸೇರ್ಕೊಂಡು ಒಂದು ಸಿನಿಮಾ ಪೋರ್ಷನ್ ಅಲ್ಲಿ ತುಂಬಾ ಸಣ್ಣ ಆಗೋದಿತ್ತು, ಅದನ್ನ ನೋಡ್ತಿದ್ರೆ ನಮ್ಗೆ ಹೊಟ್ಟೆವರಿರೋದು ಇಷ್ಟೊಂದು ಸಣ್ಣ ಆಗ್ಬೇಕಾ ಅಂತ. ಹಾಗಾಗಿ ಆ ಪಾತ್ರಕ್ಕೆ ಬೇಕಾಗಿರೋ ಪ್ರಿಪರೇಷನ್ಸ್ ಎಲ್ಲ ತುಂಬಾ ಅದ್ಭುತವಾಗಿ ಮಾಡ್ಕೊಂಡಿದ್ರೆ. ಅಂಡ್ ಜೊತೆಗೆ ಪ್ರೊಡಕ್ಷನ್ ಕೂಡ ಸಿನಿಮಾಗೆ ಏನ್ ಬೇಕೋ ಅದನ್ನ ಕೊಟ್ಟಿರೋ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅಂಡ್ ಟಗರು ನಂತರ ಮಾನಿತಾ ಅವ್ರಿಗೆ ನೆಕ್ಸ್ಟ್ ಸಿನಿಮಾ ಇದು, ಇಡೀ ಟೀಮ್ಗೆ ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್. ಖಂಡಿತ ಒಳ್ಳೇದಾಗ್ಲಿ. ಪ್ರೊಡಕ್ಷನ್ ಅಲ್ಲಿ ಪ್ರತಿಯೊಂದು ಇಂಚುಗೂ ಇಂಚಲು ಇಲ್ಲಿ ತನಕ ಇವತ್ತಿನ ತನಕನು ಅಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ಅವ್ರು ಸಣ್ಣ ಹ್ಯಾಂಡಿ ಬರೋ ತನಕನು ಬಿಗಿನಿಂಗ್ ಇಂದಾಗ ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ, ಒಂದು ರೂಮ್ ಹಾಕಿ ಡಿಸ್ಕಸ್ ಮಾಡಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಇಲ್ಲಿ ತನಕನು ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೆ ಕಿಶೋರ್ ಸರ್ ಮತ್ತೆ ಅಕ್ಷಯ್ ಗೌಡ ಅವ್ರನ್ನ. ಬಟ್ ಇದು ಟ್ರೈಲರ್ ಇದಾದ್ರಿಂದ ಪ್ರೋಗ್ರಾಮ್ ಆಗಿದೆ. ಟೆಕ್ನಿಷಿಯನ್ಸ್ ಎಲ್ಲ ಇದಾರೆ, ಸಿಂಗಲ್ ಕಾರ್ಡ್ ಮಾಸ್ಟರ್ ಒಂದು ವರ್ಷ ಮುಂಚೆ ನಾನು ಆ ಥರ ಎಲ್ಲ ಇರ್ತೀನಿ. ಅದೊಂದು ಪಾತ್ರ ಅಷ್ಟೇ, ಕಾಳಿಂಗ ಅನ್ನೋ ಒಂದು ಪಾತ್ರ, ಆ ಪಾತ್ರ ಹಂಗಿರುತ್ತೆ. ಅಷ್ಟು ಕ್ರುಯಾಲಿಟಿ ಆ ಕ್ಯಾರೆಕ್ಟರೈಸೇಷನ್ ಅಷ್ಟು ಕ್ರುಯಾಲಿಟಿ ಅಂತ ಹೇಳಿದಾಗ ಅದು ತೋರಿಸ್ಬೇಕಾಗುತ್ತೆ. ಅಂಡ್ ಆಲ್ಸೋ ನನ್ನ ಕ್ಯಾಮ್ರಲ್ಲಿ ಟಿಲ್ಟ್ ಅಪ್ ಮಾಡಿ ಬರುತ್ತೆ, ಟ್ಯಾಕೋಲ್ ಬರ್ತಿದಂಗೆ ಟಿಲ್ಟ್ ಅಪ್ ಮಾಡಿದ್ವಿ. ಅದ್ರ ಬ್ಲಡ್ ಅದೆಲ್ಲ ತೋರಿಸಿಲ್ಲ, ಅವ್ರ ಎಕ್ಸ್ಪ್ರೆಷನ್ ಅವ್ರ ಆಕ್ಟಿಂಗ್ ವಿಚಾರನ ಇಟ್ಕೊಂಡು ಮಾಡಿದ್ವಿ ಅಷ್ಟೇ. ಏನೋ ಬ್ಲಡ್ಡಿಂಗ್ ರಿಸಲ್ಟ್ ಅದು ಕೆಲವು ವಿಚಾರಗಳು ನಿಗೂಢವಾಗಿ ಉಳ್ಕೊಂಡ್ಬಿಡ್ತವೆ. ಕೈಕ ಬಸರಿ ಎಂಗ್ಸು ಸತ್ತಿರ್ತಕ್ಕಂಥ ಬಸರಿ ಎಂಗ್ಸು ಅಮಾವಾಸ್ಯನಲ್ಲಿ ಸತ್ತರೆ ಅವ್ರಿಗೇನು ದೊಡ್ಡದು ಒಳ್ಳೇದಾಗುತ್ತೆ, ಆ ಎಂಗ್ಸನ್ನ ಮಣ್ಣಿಂದ ಆಚೆ ತೆಗೆದು ಕೈ ಕಟ್ ಮಾಡಿ ಏನೋ ಕೈ ಪೂಜೆ ಮಾಡಿದ್ರು, ಆ ಥರದ್ದೆಲ್ಲ ಒಂದು ಬಿಲೀಫ್ ಮುಚ್ಚಿದ್ದಾರೆ. ಅದನ್ನೆಲ್ಲ ಎಲ್ಲಂತಂದ್ರೆ ನಾವೊಂದು ಸಮಾಜದ ಕಟ್ಟಳೆ ಒಳಗಡೆ ಇರ್ತೀವಿ, ಅದೇ ಥರ ಸೆನ್ಸಾರ್ ಅಂದ್ರೆ ನಮ್ಮ ಕಟ್ಟಳೆ ಅಲ್ಲ. ಅದ್ರ ಒಳಗಡೆ ಏನ್ ಹೇಳಕ್ಕಾಗುತ್ತೆ, ಯಾಕಂದ್ರೆ ಇರೋದ್ರೆಲ್ಲ ಹಂಗೆ ತಂದು ತೋರ್ಸೋಕ್ಕಾಗಲ್ಲ, ಎಡಿಟೀಸ್ ಹಂಗೆ ತೋರಿಸಿದ್ರೆ ಚಾನ್ಸೇ ಇಲ್ಲ ನಮ್ಮನ್ನು ಬಿಡಕ್ಕೆ ಅವರು. ಹಾಗೆ ಒಂದು ಸೆನ್ಸಾರ್ ಕಟ್ಟಳೆ ಒಳಗಡೆ ಅಲ್ಲಿ ನಡೆಯುವಂಥದ್ದು ಇದೆಲ್ಲ ನಿಗೂಢಗಳು ಗೊತ್ತೇ ಎಷ್ಟೋ ಜನಕ್ಕೆ. ಈಗ ಅಟ್ಲೀಸ್ಟ್ ಇವಾಗ ಸೋಷಿಯಲ್ ಮೀಡಿಯಾ ಇವೆಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಅದರಲ್ಲಿ ಏನು ಇರಲೇ ಇಲ್ಲ, ಗೊತ್ತೇ ಆಗ್ತಿರಲಿಲ್ಲ ಏನಿದೆ ಎತ್ತ ಏನು ನಡ್ತಾರೆ ಏನು ಇಂಥವೆಲ್ಲ ಬಾಯಿಂದ ಬಾಯಿಗೆ ಹೋಗ್ತಕ್ಕಂಥ ವಿಚಾರಗಳು. ಈ ಅದನ್ನು ನಾನು ಅಂಡರ್ ಅಂದರೆ ಸೆನ್ಸಾರ್ ಒಳಗಡೆ, ಯಾಕಂತಂದರೆ ಬಿಡಲ್ಲ ಅವರು ಎಷ್ಟೋ ವಿಚಾರಗಳು ಲೈವಾಗಿ ಹೆಂಗಿದೆ ಹಂಗೆ ಶೂಟ್ ಮಾಡೋದಂಥ ಚಾನ್ಸೇ ಇಲ್ಲ. ಇದಕ್ಕೇನೆ ಆ್ಯಕ್ಚುಲಿ ನಾನು ಆವಾಗಲೇ ಯಾರೋ ನಮ್ಮ ಸ್ನೇಹಿತರ ಹತ್ರ ಮಾತಾಡ್ತಾ ಹೇಳಿದ್ವಿ, ಸಿನಿಮಾ ಬ್ಯಾನ್ ಆಗಬೇಕಿತ್ತು, ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಒಂದು ಏನಕ್ಕೆ ಅಂತ, ಇಲ್ಲ ಸರ್ ಅಂತ, ಇದೀನಿ ಈ ಥರ ಈ ಥರ ಎಂಡಲ್ಲಿ ಇರ್ತಕ್ಕಂಥ ಒಂದು ಜಾನಪದ ಕಲೆನ ನಾನು ರಿಜಿಸ್ಟರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಇಟ್ಸ್ ನಾಟ್ ಫಾರ್ ಎನಿ ನಂದೇನು ಪರ್ಸ್ನಲ್ ಉದ್ದೇಶಗಳಿಗೆಲ್ಲ ಯಾರಿಗೂ ಹರ್ಟ್ ಮಾಡೋಕ್ಕಲ್ಲ. ಯಾಕಂತಂದ್ರೆ ಏನು ಕಮರ್ಷಿಯಲ್ ಆಗಿ ಏನಕ್ಕೆ ಹೇಳ್ತೀವಿ ಅಂತಂದರೆ ರೀಚ್ ಆಗಬೇಕು. ಈಗ ನಾನು ಒಂದು ಆರ್ಟಿಸ್ಟಿಕ್ ಮಾಡಿದ್ರೆ ನಾನೇ ನನ್ನ ಮನೇಲಿ ನೋಡ್ಬೇಕಾಗುತ್ತೆ. ಕಮರ್ಷಿಯಲ್ ಆಗಿ ಏನಕ್ಕೆ ಮಾಡ್ತೀನಿ ಅಂತಂದ್ರೆ ಒಂದು ಅಟ್ರಾಕ್ಟ್ ಮಾಡಿ ಅವ್ರಿಗೆ ಕಲ್ಪಿಸೋದಕ್ಕೋಸ್ಕರ ಮಾಡ್ತೀನಿ. ಅಷ್ಟು ಪವರ್ಫುಲ್ ಇದ್ದಂತಹ ಕಲೆ ಅದು ಅಳಿವಿನಂಚಿಗೆ ಹೋಗೋದಕ್ಕೆ ಏನ್ ಕಾರಣ ಅಂತ ಗೊತ್ತಾಯ್ತು. ಗ್ಲೋಬಲೈಸೇಷನ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂತಂದ್ರೆ ಕೆಲವರು ಯಾ ಇದು ಹೆಂಗಂತಂದ್ರೆ ಬಲಿಷ್ಠವಾಗಿರೋನ್ ಬಲಿಷ್ಠ ಆಗ್ತಾನೆ ಹೋಗ್ತಾನೆ, ವೀಕ್ ಆಗಿರೋನು ವೀಕ್ ಆಗ್ತಾನೆ ಹೋಗ್ತಾನೆ. ಗ್ಲೋಬಲೈಸೇಷನ್ ಆಗ್ತಾ ಆಗ್ತಾ ಅಂದ್ರೆ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗ ತುಳಿತಕ್ಕೆ ಆಲ್ರೆಡಿ ಒಳಗಾಗಿರ್ತಕ್ಕಂಥ ಅವ್ರ ನೋವುಗಳನ್ನ ಅವ್ರ ವೇದನೆಗಳನ್ನ ಕೇಳಕ್ ಯಾರು ಟೈಮ್ ಇದೆ ಇವಾಗ? ಆದ್ರೆ ಒಂದು ಜಾನಪದ ಕಲೆ ಇದೆ ಅನ್ನೋದನ್ನ ಕೇಳಕ್ಕೇನೆ ಯಾರಿಗೂ ಟೈಮ್ ಇಲ್ಲ. ಫಸ್ಟ್ ಆಫ್ ಆಲ್ ಅಂದ್ರೆ ಇದೊಂದು ಈಗ ಈ ತರ ಇತ್ತು ಅಂತ ಹೇಳಕ್ಕೆ ನಮ್ಮ ಜೀನು ಇಲ್ಲ ಯಾರ ಜೀನು ಇಲ್ಲ ನೆಕ್ಸ್ಟ್ ಜನರೇಷನ್ ಈ ತರ ಎಲ್ಲ ಇತ್ತು ಹಿಂಗೆಲ್ಲ ಆಗ್ತಿತ್ತಂತ ಹಿಂಗೆ ನೋಡ್ಕೊಂಡು ಬರ್ತಿದ್ರು ಅವ್ರು ತಾರಕಾಸು ಅಂತ ಹೇಳೋದಕ್ಕೆ ಯಾರು ಇಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಅಂತದ್ದು ಯಾವುದೋ ಒಂದು ಕಲ್ಚರ್, ಒಂದು ರಿಚೆಸ್ಟ್ ಕಲ್ಚರ್, ಅಷ್ಟು ನೂರ ಸಾವಿರಾರು ವರ್ಷಗಳಲ್ಲಿ ಇದ್ದಂತ ಒಂದು ರಿಚೆಸ್ಟ್ ಕಲ್ಚರ್ ರಿಜಿಸ್ಟರ್ ಆಗ್ಲಿ ಅನ್ನೋದು ನಿಮ್ಮ ಪ್ರಶ್ನೆಗೆ ನೇರ ಉತ್ತರ. ಅದೇ ಅದನ್ನ ಕೇಳಕ್ಕೆ ಅದು ಅವ್ರ ನೋವುಗಳಿಗೆ ಸ್ಪಂದಿಸಕ್ಕೆ ಯಾರಿಗೂ ಸಮಯ ಇದೆ ಅಳಿನ ಆ ಒಂದು ಕಾರಣಕ್ಕೋಸ್ಕರ ಅದು ಎಂಡ್ ಆಫ್ ಇದರಲ್ಲಿದೆ, ವರ್ಜ್ ಆಫ್ ಎಕ್ಸ್ಟಿಂಕ್ಷನ್ ಅಲ್ಲಿದೆ. ನಾನು ಹೇಳಿದ ಮೇಲೆ ಎಲ್ಲ ಕ್ವೆಶನ್ಸ್ ಕೇಳಿ ತೊಂದರೆ ಇಲ್ಲ.
ಆ್ಯಕ್ಚುಲಿ ನಮ್ಮ ಮೀಡಿಯಾ ಸಹೋದರರು ಏನು ಕೇಳ್ತಾ ಇದ್ದಾರೋ ಅದನ್ನ ನಾವು ಸೆನ್ಸಾರ್ ಆದ ತಕ್ಷಣ ಡೈರೆಕ್ಟ್ನ ಒಂದು ಪ್ರೊಡ್ಯೂಸರ್ನ ಇಬ್ಬರನ್ನ ಒಳಗಡೆ ಕರೆದು ಒಳಗಡೆ ಕರೆದ ತಕ್ಷಣ ಸ್ವಲ್ಪ ಬೇರೆ ಹಾರ್ಟ್ ಏನಾರ ಸ್ವಲ್ಪ ವೀಕ್ ಆಗಿರೋರಾದ್ರೆ ಅಲ್ಲೇ ಹೋಗ್ಬೇಕು ಆ ಥರ ಹೇಳ್ಕೊಟ್ರು. ನೋಡ್ರಿ ಯಾರನ್ನ ಕೇಳ್ತೀವಿ ಸದ್ಯಕ್ಕೆ ನೀವು ಸಿನಿಮಾ ಮಾಡಿದ್ರಿ, ಸಿನಿಮಾ ಎಕ್ಸಿಬಿಷನ್ ಮಾಡೋಕೆ ಆಗತ್ತಾ ಇದನ್ನ, ಅಲ್ಲೇ ಸೀರಿಯಲ್ ಗೀರಿಯಲ್ ಮಾಡಿರಿ, ಇಂಥದ್ರ ಸಬ್ಜೆಕ್ಟ್ ತಗೊಂಡು ನೀವು ಸಿನಿಮಾ ಅಂತ ಮಾಡಿ ಜನಕ್ಕೆ ತೋರಿಸ್ತಾ ಇದ್ದೀರಾ, ಹ್ಯೂಮನ್ ಬೀಯಿಂಗ್ನ ಇದು ಮಾಡ್ತಾ ಮೂಢನಂಬಿಕೆಗಳೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದ್ರಾ, ಕೈ ಕಟ್ ಮಾಡೋದು, ಗರ್ಭಿಣಿ ಸ್ತ್ರೀನ ಓದಾಕೋದು, ಅದು ಇದು ಎಲ್ಲ ಕೇಳ್ಬಿಟ್ಟು ಇದು ಸಿನಿಮಾಗಳಲ್ಲಿ ಮಾಡೋಕ್ಕಾಗತ್ತೆ ರೀ. ನೀವು ಇಲ್ಲಿ ಇಲ್ಲಿ ನಾನು ರಿಜೆಕ್ಟ್ ಮಾಡಿದಾಗ ನೀವು ಟ್ರಿಬ್ಯುನಲ್ಗೆ ಹೋದ್ರೆ ಆಗಲ್ಲ, ನೀವು ಎಲ್ಲಿಗಾರ ಹೋಗ್ರಿ ಆಗಲ್ಲ ಅಂದ್ಬಿಟ್ಟು ನಾವು ಸ್ಟನ್ ಆಗಿದ್ವಿ. ಏನು ಮಾಡ್ರೆ ನಾವು ಈ ಸಬ್ಜೆಕ್ಟ್ ಕೇಳೇ ಚೆನ್ನಾಗಿದೆ ಅಂತಲೇ ಮಾಡಿರೋದು, ನಾವು ಯಾರು ಕೇಳಿ ಮಾಡಬೇಕಾಗಿಲ್ಲ, ನಾನು ಹಣ ಹಾಕೋರು ಇವ್ರು ಮಾಡೋರು ಇವ್ರದ ಸಬ್ಜೆಕ್ಟ್ ಚೆನ್ನಾಗಿದೆ ಅಂತಲೇ ಮಾಡ್ತಾ ಇದ್ವಿ ಅಂತ ಹೇಳಿದ್ವಿ. ಆಮೇಲೆ ಇವ್ರ ಹತ್ರ ಚರ್ಚೆಗೆ ಇಲ್ಲರು, ಚರ್ಚೆಗೆ ಇದ್ದಾಗ ಸುಮಾರು 45 ಮಿನಿಟ್ಸ್ ಇವ್ರ ಹತ್ರ ಮಾತಾಡಿದ್ದಾರೆ. ಅವ್ರು ಯಾರು, ಕೊನೆಗೆ ಯಾರು, ಬಿಡುಗಡೆಗೆ ಜನ ಇದ್ದವ್ರು ಯಾರು, ಎಲ್ಲರೂ ಒಂದೊಂದು ಒಂದೊಂದು ಕೇಳಿ ತಿಳ್ಕೊಂಡು ನಿಮ್ಮ ಹತ್ರ ಖಂಡಿತ ನಾನು ಒಂದಿನ ಟೈಮ್ ತೊಗೊಂಡು ನಿಮ್ಮ ನಂಬರ್ ಕೊಡಿ, ನಾನು ನಿಮ್ಮ ಹತ್ರ ಟೈಮ್ ತೊಗೊಂಡು ಒಂದಿನ ಮಾತಾಡಬೇಕಾಗತ್ತೆ ಅಂತೇಳಿ ಲಾಸ್ಟಲ್ಲಿ ಅಪ್ರಿಸಿಟು ಮಾಡಿ ಸಭಾಸಿರಿ ಮಾಡಿ ನಮ್ಮ ಹುಡುಗನ ಕರೆದು ಚೇರ್ ಕ್ಯಾಂಪ್ ಕೊಟ್ಟು ಹೋದಂಥವರು ಇವತ್ತು ಇವತ್ತು ಇದ್ದಾರೆ ಸೆನ್ಸಾರ್ ಆಫೀಸರು, ಅವರಿಂದ ಪ್ರಶಂಸೆ ಸಿಕ್ಕಿದೆ ಈ ಸಬ್ಜೆಕ್ಟ್ಗೆ. ಅಷ್ಟು ಒಂದೇ ಒಂದು ಫ್ರೇಮ್ ಕಟ್ ಮಾಡಿಲ್ಲ. ನಾನೇನು ಕೇಳಿದ್ರೆ ಕ್ರೂರವಾಗಿದೆ ನಿಜ, ನಮ್ಗೆ ಆಟ ಆಗದೆ ಬಿಡ್ತಾರೆ ಇಲ್ವೋ ಅಂತೇಳಿ, ಆದರೆ ಅದು ನಿಜ. ಅವರು ನೋಡಿ ಎಲ್ಲೂ ಟಚ್ ಮಾಡೋಕೆ ಹೋಗಿಲ್ಲ, ಯಾಕಂದರೆ ಲಿಂಕ್ಸ್ ಇದೆ ಆ ಥರ, ಇಲ್ಲಿ ಎಲ್ಲೇ ಟಚ್ ಮಾಡಿದ್ರೆ ಸಬ್ಜೆಕ್ಟ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದೇ, ಎಲ್ಲೂ ಕದ್ರೆ ಆಗೋಗಲ್ಲ ಹೋಗಿಲ್ಲ ಸ್ವಾಮಿ. ಒಂದೇ ಒಂದು ಸೌಂಡ್, ಎರಡು ಸೌಂಡ್ ಏನು ಕಟ್ ಮಾಡಿದರೆ ಒಂದೊಂದು ನಾಯಿಗಳನ್ನು ಬದುಕಲ್ಲ, ಪೊಲೀಸರು ಅಟ್ಟಾಡಿಸ್ಕೊಂಡು ಬರ್ತಾ ಇರ್ತಾರೆ ಆ ಟೈಮಲ್ಲಿ, ಆ ಸಿಚುವೇಶನಲ್ಲಿ ನಾಯಿಗಳು ಓಡ್ತಾವೋ ಅಂತಾರೆ. ಆ ನಾಯಿಗಳ ಪದ ಒಂದು ಸೌಂಡ್ ಮ್ಯೂಟ್ ಮಾಡಿಸಿದ್ದಾರೆ, ಗಾಂಜಾ ಅನ್ನೋ ವರ್ಡ್ನ ಮ್ಯೂಟ್ ಮಾಡಿಸಿದ್ದಾರೆ. ಅಷ್ಟು ಬಿಟ್ಟರೆ ಅವ್ರ ಕಡೆಯಿಂದ ನಮ್ಗೆ ಪ್ರಶಂಸೆ ಸಿಕ್ಕಿದೆ. ತಾವು ಏನು ಟೀಸರ್ ನೋಡಿದಿರೋ ನಿಮ್ಗೆ ಹೇಗನ್ಸಿತ್ತೋ ನನಗೆ ಗೊತ್ತಿಲ್ಲ, ಪಿಕ್ಚರ್ ನೋಡಿದ್ರೆ ಮಾತ್ರ ಖಂಡಿತ ಇಷ್ಟಪಡ್ತೀರಾ, ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ತಿಳ್ಕೊಂಡಿದ್ವಿ. ನೋಡಿ ಒಂದ್ಸರಿ ಪಿಕ್ಚರ್ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ, ಅದು ಹತ್ತಿರದಲ್ಲೇ ಶೀಘ್ರದಲ್ಲೇ ಬರುತ್ತೆ. ಫೈನಲಿ ಏನು ಸರ್ಟಿಫಿಕೇಟ್ ಕೊಟ್ಟರು ಏನಾ ಸರ್? ಈಗ ಅವರು ನಾನು ಏನಿದ್ದೆವು ಅದೆಲ್ಲ ಒಂದು ಬ್ಲಡ್ ಕಾಣಿಸಿದ್ರೇನೆ ಸಾಕು, ಎಲ್ಲದಕ್ಕೂ ಎ ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಅದನ್ನ ತಿಳಿದೋದಾಗ ಯು ಎ ಅಂತ ಕೊಡ್ತಾ ಇದ್ದಾರೆ. ನಮ್ದೊಂದಂತಲ್ಲ, ಒಂದೇ ಒಂದು ಸಣ್ಣ ಫೈ ಅವ್ರು ನಾನು ಇದನ್ನೇ ತೆಗೆದು ತೋರಿಸಿದ್ರು. ಈ ಕರಾಳ ಇದೆ ನಮ್ದು, ಈ ಕರಾಳ ಇರ್ಬೇಕಾದ್ರೆ ನಾವು ಯಾವ ರೀತಿ ನಿಮ್ಮನ್ನ ಸೆನ್ಸಾರ್ ಸರ್ಟಿಫಿಕೇಟ್ ಕೂಡ ಕೇಳ್ತೀರ ಅಂತ ನಾ ಇವ್ರಿಗೆ ಕೇಳು. ಇವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ಮೇಲೆ ಅಲ್ಲಿ ನೋಡಿದ್ದು ಮೆಂಬರ್ಸ್ ಸಹ ಯಾರಿಗೂ ಕಟ್ ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಅದಂತೂ ನಾನು ಗಂಡಾಭಾಸವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೈದರಾಬಾದ್ ಲಾಸ್ಟ್ ಫಿಲ್ಮ್ ರಥಾವರನ ಹೈದರಾಬಾದ್ ತೆಲುಗಲ್ಲಿ ಸೆನ್ಸಾರ್ ಮಾಡೋದು ನಾನೇನೆ. ನಿಮ್ ಪಿಕ್ಚರ್ ಎಲ್ಲ ವೈಲೆನ್ಸ್ ಜಾಸ್ತಿ ಇರುತ್ತೆ ಸಾರ್ ಕೇಳಿದಾರಲ್ಲ, ವೈಲೆನ್ಸ್ ಅಂತಂದ್ರೆ ಗೊತ್ತಿಲ್ಲ ನಾನು ಆಕ್ಚುಲಿ. ಅವ್ರ ಪ್ರೀತಿ ಏನಂತಂದ್ರೆ ಅವ್ರ ಲಾಸ್ಟಲ್ಲಿ ಕೊನೆಯಲ್ಲಿ ಎಷ್ಟು ಖುಷಿ ಆಗ್ಬಿಟ್ರು ಅಂತ ನನ್ನ ಪರ್ಸ್ನಲ್ ನಂಬರ್ ತೊಗೊಂಡು ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇದೇನು 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 ಇದ್ಯಾವುದು ಇದ್ಯಾವುದು, ಯಾಕೆಂತಂದ್ರೆ ಏನಿದೆ ರಪ್ಪ ಅಂದ್ಬಿಟ್ಟು ಹಿಂಗೇನೋ ನೋಡ್ದಿರೋಂಥ ಕೆಲವು ವಿದ್ವಾನ್ಸ್ಗಳು ಆ ಥರದ್ದೆಲ್ಲ ಒಂದ್ಸಲ ತೋರಿಸಿದಾಗ ಅವ್ರಿಗೆ ಒಂದು ಸರ್ಕಲ್ ಇರುತ್ತೆ ಆಫೀಸರ್ ಸೆನ್ಸಾರ್ ಆಫೀಸರ್ಗೆ, ಅವ್ರಿಗೊಂದು ಸರ್ಕಲ್ ಅವ್ರು ಕೆಲಸ ಮಾಡುವಾಗ ಇದಕ್ಕೆ ಇದೆಲ್ಲ ಇರ್ತಾವಲ್ಲ ಅದರಲ್ಲ ಅವ್ರು ಮಾತಾಡ್ತಾರೆ. ಅದಕ್ಕೆ ನಾವು ಕೋಪ ಮಾಡ್ಬಿಡು ಓ ಹಿಂಗೆ ಬಂದ್ಬಿಟ್ರು ಅನ್ನೋದು ನಮ್ಮ ಮೂರ್ಖತನ ಅಂತ. ಬಟ್ ಲಾಸ್ಟಲ್ಲಿ ಅವ್ರು ಖುಷಿಯಾಗಿ ಅಷ್ಟೆಲ್ಲ ಅಪ್ರಿಷಿಯೇಟ್ ಮಾಡಿ ಕಳ್ಸ್ಕೊಟ್ಟಿದ್ದಕ್ಕೆ ಎಲ್ಲ ರೀಡಿಂಗ್ ಕೊಟ್ಟೆ. ಯಾಕಂದ್ರೆ ನಾನು 1.5 ಇಯರ್ ಇಂದ ಲೈನ್ ಅಪ್ ಅಲ್ಲಿ ಇದ್ದೀನಿ ಮೆಟೀರಿಯಲ್ ಇದೆ ಅಲ್ಲ ಅಷ್ಟೆಲ್ಲ ಮೆಟೀರಿಯಲ್ ಅವ್ರಿಗೆ ಅಲ್ಪ ಸ್ವಲ್ಪ ಎಲ್ಲ ಗೊತ್ತಿದೆ ಈ ತರ ಇದ್ರು ಬರ್ತಾರೆ ಅನ್ನೋದೆಲ್ಲ ಅಲ್ಪ ಸ್ವಲ್ಪ ಗೊತ್ತಿತ್ತು. ಮುಂದಕ್ಕೆ ಅವ್ರೇನೆ ಅದನ್ನೆಲ್ಲ ಒಂದ್ ಸ್ವಲ್ಪ ವಿಚಾರಗಳೆಲ್ಲ ತಿಳ್ಕೊಂಡಾದ್ಮೇಲೆ ಓಕೆ ಹೌದು ಅನ್ಸಿ
ಸರಿ ಓಕೆ, ನಾನು ಯಾವ್ದು ಕಳ್ಸ್ಕೊಡಲ್ಲ ನಿಮ್ಗೆ, ಅದರಪ್ಪ ಇದನ್ನ ಗಾಂಜಾ ಮತ್ತೆ ಮ್ಯೂಟ್ ಮಾಡಿ ಅಂತೇಳಿ. ಅಲ್ಲಿ ಚಂದ್ರು ಬಾಳದು ನಾನ್ ಕರ ನೋಡಿರ್ತೀರಾ, ಅಂದ್ರೆ ತುಂಬಾ ಅವರು ಸಂಶೋಧನೆ ಮಾಡಿ ರಿಯಾಲಿಟಿಗಳನ್ನ ಆನ್ ಸ್ಕ್ರೀನ್ ಪ್ರಯತ್ನ ಬಂದಿದ್ದೆ, ಬಟ್ ಆನ್ ಸ್ಕ್ರೀನ್ ಅಲ್ಲಿ ಅಷ್ಟು ವಾಯ್ಲೆನ್ಸ್ ನೋಡೋದಕ್ಕೆ ತುಂಬಾ ಕಷ್ಟಪಟ್ರು ಆ ಸಿನಿಮಾ. ನಿಮ್ಮಲ್ಲಿ ಇದಷ್ಟು ವಾಯ್ಲೆನ್ಸ್ ಹೇಳ್ತಾರೆ, ಅಷ್ಟೊಂದು ತುಂಬಾ ಕಷ್ಟ ಆಗುತ್ತೆ ಇರುತ್ತೆ ವಾಯ್ಲೆನ್ಸ್ ಆನ್ ಸ್ಕ್ರೀನ್ ಡೈಜೆಸ್ಟ್ ಮಾಡ್ಕೊಳ್ಳೋ ಕಾಣಿಸ್ತು. ವಯಲೆನ್ಸ್ ಅಂತಂದ್ರೆ ಸರ್ ಕೆಲವು ವಿಚಾರಗಳನ್ನ ಆತರನೇ ಹೇಳ್ಬೇಕಾಗತ್ತೆ ಅಂತ ನಾನ್ ಅನ್ಕೋತೀನಿ. ಯಾಕಂದ್ರೆ ನಾನ್ ಅನ್ಕೊಳ್ಳೋದೇನು ಅಲ್ಟಿಮೇಟ್ ಅಲ್ಲ ಅಲ್ಲ, ವೈಭವೀಕರಿಸ ಅಂತ ಇದೆಲ್ಲ ಅದನ್ನು ವೈಭವೀಕರಿಸಿ ಸಿನಿಮಾನ ಗೆಲ್ತದೆ ಅಂತ ಹೇಳೋದು ಎಲ್ಲ ನಮ್ಮ ಮೂರ್ಖತನ ಆಗುತ್ತೆ. ಅಂದ್ರೆ ಆ ಕಂಟೆಂಟ್ ಆ ಸ್ಕ್ರೀನ್ ಪ್ಲೇ ನಲ್ಲಿ ಡ್ಯಾನಿ ನಾನು ಆಗ್ಲೇ ಹೇಳಿದಂಗೆ ಅಷ್ಟೇ ವೈಲೆನ್ಸ್ ಅಂಡರ್ ರೇಟೆಡ್ ಆಗಿ ಪ್ಲೇ ಮಾಡಕ್ ಟ್ರೈ ಮಾಡಿದ್ದೀನಿ. ವಿಜೃಂಭಣೆ ಏನಿದೆ ವಿಜೃಂಭಣೆ ಮಾಡೋದು ತೀರಾ ಬೇಕು ಅಂತ ಮಾಡೋದಕ್ಕಿಂತ ಒಂದು ಕತೆ ಒಳಗಡೆ ಪ್ಲೇ ಮಾಡೋಕೆ ಟ್ರೈ ಮಾಡಿದ್ದೆ ಅಷ್ಟೇ ಸರ್. ಕತೆ ಡ್ಯಾಮೇಜ್ ಆಗ್ತಿರೋ ಥರ ಆ ಮೆಟೀರಿಯಲ್ ಡ್ಯಾಮೇಜ್ ಆಗ್ತಿರೋ ಥರ ಈಗ ನಮಗೆ ನಿಮಗೆ ತುಂಬ ವಿಚಾರಗಳಿರ್ತವೆ, ತುಂಬ ವಿಚಾರಗಳಿರ್ತವೆ. ನಿಗೂಢವಾಗಿ ಹುಡುಕೊಂಡು ಹೋದಾಗ ತುಂಬ ಸಿನಿಮಾಗಳಿರ್ತವೆ ಅದು ಕೆಲವನ್ನ ನಾವೆಲ್ಲ ಒಂದು ಸಮಾಜ ಕಟ್ಟಳೆ ಒಳಗಡೆ ಇರೋದ್ರಿಂದ ಕಟ್ಟಳೆ ಒಳಗಡೆ ಮಾಡ್ಬೇಕಾಗುತ್ತೆ. ಹೆವಿ ವಿಜೃಂಭಣೆ ಅಂತಂದ್ರೆ ಆಲ್ರೆಡಿ ಬ್ಯಾನ್ ಮಾಡ್ತೀನಿ ಅಂದವರು ನನ್ನ ವಾಪಸ್ ಕಳಿಸ್ತಿದ್ರೆ ಅಂತ ಬ್ಯಾನ್ ಮಾಡ್ತೀನಿ ಅಂತ. ಹೌದು ಅಂದ್ರೆ ಫಸ್ಟ್ ವರ್ಡ್ ಹೇಳಿದ್ದವ್ರು ರಿವೈಸಿಂಗ್ ಕಮಿಟಿ, ರಿವೈಸಿಂಗ್ ಕಮಿಟಿಗೆ ಹೋಗು ಇಲ್ಲಿ ನಾನು ಇದು ಮಾಡಲ್ಲ. ನೀನು ಆ ಪಿಕ್ಚರ್ಗಿಂತ ಈ ಪಿಕ್ಚರ್ ಚೆನ್ನಾಗಿದೆ, ಆದ್ರೆ ಅದಕ್ಕಿಂತ ಇದು ವಯಲಿನ್ ಜಾಸ್ತಿ ಇದೆ ಅವ್ರು ಅದನ್ನ ನೋಡಿರೋದ್ರಿಂದ ವಯಲಿನ್ ಜಾಸ್ತಿ ಇದೆ ಅಂದ್ರು. ಅದೇ ಸಬ್ಜೆಕ್ಟ್ ರಿಕ್ವೈರ್ಮೆಂಟ್ ಅಷ್ಟೇನೆ, ನಾನು ನಾನು ಪ್ರೈವೇಟ್ಲಿ ಏನು ಯಾರು ಯಾಕಂದ್ರೆ ಅವರು ಬೇರೆಯವ್ರಿಗೆ ಆರ್ಗ್ಯುಮೆಂಟ್ಗೆ ಚಾನ್ಸ್ ಕೊಡ್ತಾ ಇಲ್ಲ ಅವರು, ಅದಕ್ಕೋಸ್ಕರ ಅದೇ ಪ್ರಾಬ್ಲಮ್ ನಡುವೆ ಹೇಳೋದಕ್ಕೆ ಬಿಡ್ತಾ ಇಲ್ಲ. ಅವರನ್ನೇ ಅವರು ಆ ವರ್ಡ್ ಹೇಳಿದ್ರು, ನಾನು ತುಂಬಾ ವರ್ಷಗಳಾಗಿತ್ತು ಇಷ್ಟೆಲ್ಲ ನೋಟ್ಸ್ ಮಾಡ್ಕೊಂಡು ತುಂಬಾ ವರ್ಷಗಳಾಗಿತ್ತು. ಅವ್ರಿಗೇನು ಪರ್ಟಿಕ್ಯುಲರ್ಲಿ ಅವ್ರಿಗೆ ಏನೇನು ಇಷ್ಟ ಗೊತ್ತಿಲ್ಲ ಅಷ್ಟೆಲ್ಲ ನನಗೆ ಮೋಸ್ಟ್ಲಿ ಸಲ ನಡೆಯಲ್ಲ. ಒಂದೇನೋ ವ್ಯಾಲ್ಯೂಯಬಲ್ ಕಂಟೆಂಟ್ ಅಂತ ನಂಗೆ ಅನಿಸಿರುತ್ತೋ ಏನೋ. ನಿಮ್ಮ ಲಕ್ ಅಲ್ಲಿಂದಾನೇ ಶುರುವಾಗಿದ್ದಾರೆ. ಅವ್ರು ಕೇಳಿದ್ರು ಅವ್ರು ಮಾಸ್ಟರ್ ಡಿಗ್ರಿ ಓದಿ ಅವಾಗಲೇ ಒಂಚೂರು ವಿಚಾರ ತಿಳಿದೆ ಮಾಡಿರ್ತಾರೇನೋ ಅಂತ ಮೋಸ್ಟ್ಲಿ ಬಿಡಕ್ಕೆ ರೆಡಿ ಆದ್ರು. ಯಾಕಂತಂದ್ರೆ ಎಲ್ಲ ಒಂದ್ ಸ್ವಲ್ಪ ಒಂಚೂರು ಮೆಟೀರಿಯಲಿಸ್ಟಿಕ್ ತಂದಾಗ್ಲೇ ಇಂಥದ್ದು ಧೈರ್ಯ ಇರ್ಬೇಕು ಸರ್. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಧೈರ್ಯ ಇರೋದೇನು ದೊಡ್ಡ ವಿಚಾರ ಅಲ್ಲ, ನಿರ್ಮಾಪಕರಿಗೆ ಧೈರ್ಯ ಇರಬೇಕು. ಯಾಕಂದ್ರೆ ಒಂದೂವರೆ ವರ್ಷ ಅಷ್ಟೊಂದು ದುಡ್ಡಾಕಿ ಪ್ರತಿಯೊಂದು ರೂಪಾಯಿ ಬಡ್ಡಿ ಬಡ್ಡಿ ಖರ್ಚು ಮಾಡಿರೋ ದುಡ್ಡಿಗೆ ಬೇರೆ ಕಡೆ ಬಿಟ್ಟಿದ್ರೆ ಬಡ್ಡಿ ಬರ್ತಿತ್ತಲ್ಲ, ಆ ಥರ ಎಲ್ಲ ಲೆಕ್ಕ ಹಾಕಿದ್ರೆ ಪಿಕ್ಚರೇ ಮಾಡಿ ನಾನು ನೋಡಿದ್ರೆ. ಆಮೇಲೆ ಅವ್ರಿಗಿರೋ ಪೇಷನ್ಸು ಮತ್ತೆ ಅವ್ರ ಅದ್ರ ಮ್ಯಾಗ ಸಿನಿಮಾ ಉಜ್ಜು ಅವ್ರಿಗಿರೋ ಒಂದು ಸಿನಿಮಾ ಉಜ್ಜಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇಲ್ಲಿ ಗಂಟೆ ಬಂದಿದ್ದೆ ನವೆಂಬರ್ ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕ್ ರಿಲೀಸ್ ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ನೈನ್ ಥಿಯೇಟರ್ ಟೂ ತ್ರೀ ಡೇಸ್ ಸೆಟಪ್ ಫೈನಲ್ ಆದ ತಕ್ಷಣ ಫೈನಲ್ ಮಾಡ್ತಾರೆ. ಹಾಗೆ ಅವ್ರಿಗಿರೋ ಆ ಸಿನಿಮಾ ಉಜ್ಜಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಷ್ಟು ಮಾತ್ರ ಉಜ್ಜಿಲ್ಲ ಅಂತಂದ್ರೆ ನಾವು ಓಂಕಾರ ಆಗ್ತಾಗ ಇರ್ತಕ್ಕಂಥ ಒಂದು ಎನರ್ಜಿ ರಿಲೀಸ್ ತನಕ ಇರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಏನೇನೋ ಆಗುತ್ತೆ ಸಿನಿಮಾಗಳು ನಿಮ್ಗೆ ಗೊತ್ತಿರುತ್ತೆ. ಅಂಥದ್ದೇನು ಆಗ್ತಾನೆ ಇವತ್ತು ಅದೇ ಇದರಲ್ಲಿ ಅದೇ ಜೋಶಲ್ಲಿ ಇರತಕ್ಕಂಥ ನಾನು ಫಸ್ಟ್ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಆಮೇಲೆ ನನ್ನ ಜೊತೆ ಎಲ್ಲ ಸಿನಿಮಾಲು ಇರ್ತಾರೆ, ಮಾಸ್ಟರ್ ಮುರಳಿ ಮಾಸ್ಟರು ಮತ್ತೆ ಎಲ್ಲ ಸಿನಿಮಾ ಜೊತೆ ಮಾಡ್ತಕ್ಕಂಥ ಧರ್ಮಾವೀಸ್ ಸರ್ ಇವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ವೈಭವ್ ಅಷ್ಟೇ ಎಫರ್ಟ್ ಹಾಕಿ ಮಾಡಿದ್ದಾರೆ. ಯಾಕೆಂತಂದ್ರೆ ಒಂದು ಕ್ಯಾರೆಕ್ಟರ್ನ ಸುಮ್ಮನೆ ಒಂದೇ ಒಂದು ಸಿಂಗಲ್ ಟ್ರಾವೆಲಿಂಗ್ ಕ್ಯಾರೆಕ್ಟರ್ ಮಾಡೋಕ್ಕೇನೆ ಬೇಜಾನ್ ರೆಸ್ಟ್ರಿಕ್ಷನ್ ಎಲ್ಲ ಇರ್ತವೆ. ನಾ ಏನು ಹೇಳಿದ್ರು ಯಾವ ಜಾಗದಲ್ಲಿ ಹೇಳಿದ್ರು ಮೂರು ವೇರಿಯೇಷನ್ ವಿತ್ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಬಾಡಿ ಕ್ಯಾರೆಕ್ಟರೈಸೇಷನ್ ಅಷ್ಟೂ ಅಷ್ಟು ಒಳಗಡೆ ಹೋಗಿ ಆ ಪಾತ್ರ ಕಾರ್ತಿಕೇಯ ಅನ್ನೋ ಪಾತ್ರನ ಹ್ಯಾಂಡ್ಲ್ ಮಾಡಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ನಾನೇನು ಹೇಳಿದ್ರು ಬೆಸ್ಟ್. ಯಾಕಂತಂದ್ರೆ ನಾನೇ ನಾವು ಮಾಡಿರೋದಲ್ಲ ನಮ್ಗೆ ಚೆನ್ನಾಗಿ ಕಾಣಿಸ್ತದೆ ಅದಕ್ಕೆ ಹೇಳ್ತಾನೆ ಅನ್ನೋ ಥರ ಇರುತ್ತೆ. ನೋಡಿದ್ರೆ ನೀವು ನಿಮ್ಮ ಕಾಮೆಂಟ್ ಮೇಲೇ ಅವ್ರ ಕೆರಿಯರ್ ನಿಂತ್ಕೊಳ್ಳುತ್ತೆ. ಅಷ್ಟು ಎಫರ್ಟ್ ಹಾಕಿದ್ದಾರೆ ನನಗೆ ಗೊತ್ತಿರೋಂಗೆ ಫಸ್ಟ್ ಸಿನಿಮಾಗೆ ಇಷ್ಟು ಎಫರ್ಟ್ ನನಗೆ ಗೊತ್ತಿರೋಂಗೆ ಕಡಿಮೆ. ಯಾರು ಏ ನಮ್ಗೆ ಯಾಕೆ ಬೇಕು ಒಂದು ನಾರ್ಮಲಿ ಒಂದು ಸ್ಟೈಲ್ ಸಿನಿಮಾಗಳು ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ಬರ. ನಮ್ಮ ನಾಯಕಿ ಜಾಯ್ನ್ ಆಗ್ತಿದ್ದಾರೆ ಮಾನ್ವಿತ ಅವರು.
ಥ್ಯಾಂಕ್ ಯು ಬನ್ನಿ ಕೇಳಿ ಸರ್ ಒಂದೂವರೆ ವರ್ಷ ಆಯ್ತಾ ಹಾಂ ಅಂದರೆ ಸರ್ ಮೂರು ಶೇಡ್ ಇರುತ್ತೆ ಮೂರು ಶೇಡಲ್ಲಿ ನೀವು ಈ ಈ ಸಿನ್ ಟ್ರೈಲರಲ್ಲಿ ನಿಮ್ಗೆ ಎರಡರಿಂದ ಬಾಡಿ ರೈಸ್ ಮಾಡಿ ಆ ಬಾಡಿ ಲೀನ್ ಆಗಿರುತ್ತೆ ಇನ್ನು ಇದಾದ್ಮೇಲೆ ಇನ್ನೊಂದು ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಅದನ್ನು ನೀವು ಈಗ ನೋಡಿಲ್ಲ ಒಂದು ಹೈಸ್ಕೂಲ್ ಒಂದು 5 kg ಕಡಿಮೆ ಆಗಿ ಬಾಡಿ ಗೀಡಿ ಎಲ್ಲ ಯಾಕಂತಂದ್ರೆ ಇದೆಲ್ಲ ಇರ್ಬೋದು ಆ ಥರ ಕೊಟ್ಟೆ ಈ ವೇರಿಯೇಷನ್ ಟೈಮ್ಗೋಸ್ಕರ ವೆಯ್ಟ್ ಮಾಡಲೇಬೇಕಾಗತ್ತೆ ಸರ್ ಅಷ್ಟೇ ನಮ್ಮ ಮಾನವಿತ ಅವರು ಎರಡು ಮಾತು ವಿಷಯ ಕೊಟ್ಟು ಎರಡೇ ಮಾತಾಡ್ಬೇಕು ಅಂತ ಹೇಳಿದ್ದಾರೆ ಆಲ್ ದಿ ಬೆಸ್ಟ್ ನಮ್ಮ ಡೆಪ್ಯೂಟೆಂಟ್ ವೈಭವ್ ಅವ್ರಿಗೆ ಜೊತೆಗೆ ಆಯ್ತು ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ನಾನು ಈಗಾಗಲೇ ಅವ್ರ ಬಗ್ಗೆ ಇದಕ್ಕಿಂತ ಮುಂಚೆನೂ ಹೇಳಿದ್ದೆ ವೆಲ್ ರೆಡ್ ಯಾವುದಾದ್ರು ವಿಚಾರದ ಬಗ್ಗೆ ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡು ಮಾಡ್ತಾರೆ ಆ್ಯಂಡ್ ಜನಪದ ಕಲೆನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ವೈಭವ್ ಅವ್ರಿಗೆ ಟ್ರೈನ್ ಮಾಡಿ ಜೊತೆಗೆ ವೈಭವಿಂದ ಒಂದು ಆ್ಯಕ್ಟಿಂಗ್ ಹೊರಗೆ ತೆಗೆಸಿರೋದು ನನಗೆ ತುಂಬ ಖುಷಿಯಾಗಿದೆ ಬಿಕಾಸ್ ನನ್ನ ಬರ್ತಾ ನಾನು ಕೇಳಿ ನೋಡಿ ಆ್ಯಂಡ್ ಆ ಟ್ರಾನ್ಸ್ಫಾರ್ಮೇಷನ್ ಇದೆಲ್ಲ ಇಟ್ ಇಸ್ ನಾಟ್ ಈಸಿ ಬಿಕಾಸ್ ನಾನು ಕೂಡ ಸ್ವಲ್ಪ ಫಿಟ್ನೆಸ್ ವೀಕ್ ಆಗಿರೋದ್ರಿಂದ ಒಂದ್ಸತಿ ಲೀನ್ ಆಗೋದು ಅದಾದಮೇಲೆ ಇನ್ನು ಪುಟಾನ್ ಆಗೋದು ಆ ಡಯೆಟ್ಟು ಅದು ಮೇ ಬಂದಿದ್ದಾರ ಓಕೆ ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಜೊತೆಗೆ ವಿಶ್ ಯು ಆಲ್ ದಿ ಬೆಸ್ಟ್ ಅಷ್ಟೇ ಥ್ಯಾಂಕ್ ಯು ಕನು ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಹೋಗಿ ಕೇಳಿದ ತಕ್ಷಣ ಬರ್ತೀನಿ ಅಂತ ನಾನು ಥ್ಯಾಂಕ್ಸ್ ಅಲೋತ್ ಸರ್ ನೆಕ್ಸ್ಟು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ನಾನು ಇದೇನು ಮಾಡಿದ್ದೀನಲ್ಲ ಅವರು ಹೇಳಿ ಅವರು ಪ್ರೋತ್ಸಾಹ ಅಂತ ಮಾಡಿರೋದು ಆಮೇಲೆ ನಮ್ಮ ಡ್ಯಾಡಿ ಪ್ರೊಡ್ಯೂಸರ್ ಅವರು ನೀವು ನೋಡಿರೋರು ಎಲ್ಲ ಎಲ್ಲೂ ಖರ್ಚು ಕಮ್ಮಿ ಮಾಡಿದೆ ತುಂಬ ಚೆನ್ನಾಗಿ ಎಲ್ಲ ಸೀನಲ್ಲೂ ತುಂಬ ಚೆನ್ನಾಗಿ ಚೆನ್ನಾಗಿ ಬರಲಿ ಅಂತ ಎಲ್ಲದರಲ್ಲೂ ಖರ್ಚು ಜಾಸ್ತಿನೇ ಮಾಡಿದ್ದಾರೆ ಥ್ಯಾಂಕ್ ಯು ನೆಕ್ಸ್ಟು ನಮ್ಮ ಮ್ಯೂಸಿಕ್ಕು ಮ್ಯೂಸಿಕ್ ಡೈರೆಕ್ಟರ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಅ ವಂಡರ್ಫುಲ್ ಮ್ಯೂಸಿಕ್ ಆ್ಯಂಡ್ ನಮ್ಮ ಮುಳ್ಳಿ ಮಾಸ್ಟರ್ ನನಗೆ ಫಸ್ಟ್ ಟೈಮ ಎಷ್ಟೊಂದು ನನಗೆ ಗೊತ್ತು ಅವ್ರು ಎಷ್ಟು ಕಷ್ಟಪಟ್ಟರು ನನ್ನ ಕೈಯಲ್ಲಿ ಮಾಡ್ದಕ್ಕೆ ಅಂತ ಥ್ಯಾಂಕ್ಸ್ ಅ ಲಾಟ್ ಆಮೇಲೆ ನಮ್ಮ ಅಣ್ಣನ ಬಗ್ಗೆ ಹೇಳಬೇಕು ಇದರಲ್ಲಿ ಏನು ಕಾಣಿಸ್ತಾ ಇದೆ 90% ಅವರು ಅವರು ನಾವು ಸ್ಕ್ರೀನಲ್ಲಿ ಕಾಣಿಸ್ತೀವಿ ಅವ್ರು ಸ್ಕ್ರೀನ್ ಹಿಂದೆ ವರ್ಕ್ ಮಾಡಿರೋರು ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಒಂದೂವರೆ ವರ್ಷದ ಕಷ್ಟ ಕೊಟ್ಟಿದ್ದೀರಾ ಮೂರು ಶೇಡ್ ಅಂತಂದು ಮೊದಲನೇ ಸಲ ಸಿನಿಮಾ ಮಾಡ್ತಿದ್ರ ಯಾವ ಎಪಿಸೋಡ್ ಯಾವ ಕ್ಯಾರೆಕ್ಟರ್ ಯಾವ ಯಾವ ಹಂತದಲ್ಲಿ ನಿಮ್ಗೆ ಯಾವ್ದು ತಪ್ಪು ಅಂತ ಅನ್ಸುತ್ತೆ ನನ್ಗೆ ಎಲ್ಲ ನೆಕ್ಸ್ಟ್ ಮಾಡಿದ್ರೇನೆ ವಿ ಕ್ಯಾನ್ ಬಿ ಅಂತ ಸೊ ನಂಗೆ ಯಾರು ಕಷ್ಟ ಅಂತ ಅನ್ಸಿಲ್ಲ ಒಂದೊಂದು ಎಪಿಸೋಡಲ್ಲಿ ಒಂದೊಂದು ಒಂದು ಫೈರ್ ಅಲ್ಲಿ ಫೈಟ್ ಮಾಡಿದ್ದೀನಿ ಒಂದು ನೀರಲ್ಲಿರತ್ತೆ ಒಂದು ಫುಲ್ ಡಸ್ಟು ನಂಗೆ ಯಾರು ಅಂತ ಕಷ್ಟ ಯಾರು ಅನಿಸಿಲ್ಲ ಈ ಅಂಡರ್ ವಾಟರ್ ಇದೆಯಲ್ಲ ಅದು ಬರೀ ಒಳ್ಳೆ ಒಂದು ಶಾರ್ಟ್ ಫೋರ್ಸ್ ಒಳಗಡೆ ತುಂಬ ಇದೆ ಅದು ಅಂಡರ್ ವಾಟರ್ ಅಂಡರ್ ವಾಟರ್ ತುಂಬ ಇದೆ ಆಕ್ಷನ್ ಎಪಿಸೋಡ್ ಇದೆ ಆಕ್ಷನ್ ಇಲ್ಲ ಒಳಗಡೆ ಹೋಗಿ ಅಳಬೇಕು ಅದು ಮುರಳಿ ಮಾಸ್ಟರ್ ಲಾಸ್ಟ್ ಇದರಲ್ಲ ಮಾಸ್ಟರ್ ಒಂದೆರಡು ಮಾತಾಡಿ ಮಾಸ್ಟರ್ ಸಿನಿಮಾ ಮಾಡಿದ್ರೆ ಸಾಧ್ಯತೆ ಮುಂಚೆ ಕಂಪ್ಲೀಷನ್ ಬರ್ತಾ ಇದೆ ಈ ಸಿನಿಮಾ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬೇರೆ ತರನೇ ಹುಡುಗೆ ಸಾಂಗ್ ಅದು ಎಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಅವರು ತುಂಬಾ ಕೋಪರೇಟ್ ಮಾಡಿದ್ದಾರೆ ಹೀರೋ ಕಷ್ಟಪಟ್ಟಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಸುಳ್ಳು ಹೇಳಿದ್ರು ಅಂದ್ರೆ ಕಷ್ಟ ಅಂದ್ರೆ ಈ ಡ್ಯಾನ್ಸ್ ಕಷ್ಟಪಟ್ಟಿದ್ದಾರೆ ಅಂದ್ರೆ ಏನಂದ್ರೆ ಪಾಪ ಅವರು ಆಗ್ತಾನೆ ಇದೆಲ್ಲ ಮಾಡಿ ತುಂಬಾ ಲೀನ್ ಆಗ್ಬಿಟ್ಟಿದ್ರು ಸಣ್ಣ ಆಗ್ಬಿಟ್ಟಿದ್ರು ಸಿಕ್ಕಾಪಟ್ಟೆ ಎನರ್ಜಿ ಸಿಕ್ಕಾಪಟ್ಟೆ ಡ್ರಾಪ್ ಆಗ್ತಾ ಇತ್ತು ಬಹಳ ಕಷ್ಟಪಟ್ರು ಆ ನಿಜ ನಾವು ನೋಡ್ತಾ ಇದ್ದೇವೆ ಅನಿಸ್ತಾ ಇದೆ ಯಾಕಂದ್ರೆ ಏನು ತಿನ್ನಾಗಿಲ್ಲ ಮಾಡಾಗಿಲ್ಲ ಪಾಪ ತುಂಬಾ ಲಿಕ್ವಿಡ್ ಸೂಪರ್ ಇಷ್ಟೇ ತಗೊಂಡು ಮತ್ತೆ ಡ್ಯಾನ್ಸ್ ಮಾಡ್ತಾ ಇದ್ರು ನಮಗೆ ಬಹಳ ಕಷ್ಟ ಆಗ್ತಾ ಇತ್ತು ಅವ್ರು ನೋಡ್ತಾ ಇದ್ರು ತುಂಬಾ ವೀಕ್ ಆಗ್ಬಿಡ್ತಾ ಇದ್ರು ಆಮೇಲೆ ಹೇಗೋ ಕಷ್ಟಪಟ್ಟು ಮಾಡಿದ್ದಾರೆ ಸಾಂಗ್ಸ್ಗಳೆಲ್ಲ ತುಂಬಾ ಆಮೇಲೆ ಪ್ರೊಡ್ಯೂಸರ್ ಅಷ್ಟೇನೆ ಎಲ್ಲ ಅನ್ಕೊಂಡಾಗ ಎಲ್ಲ ಕೊಟ್ಟಿದ್ದಾರೆ ಥ್ಯಾಂಕ್ ಯು ರೀ ರೆಕಾರ್ಡಿಂಗ್ ಧರ್ಮಾವಿಸ್ ಅವರು ಅವ್ರನ್ನ ಏನಾದ್ರು ಕೇಳಂಗಿದ್ರೆ ಕೇಳಿ ಸರ್ ಎಲ್ರಿಗೂ ನಮಸ್ಕಾರ ಆಗ್ಲೆಲ್ಲ ಮ್ಯಾಟರ್ ಮಾತಾಡಿದ್ವಿ
ಈಗ ಸದ್ಯಕ್ಕೆ ಇನ್ನೆಲ್ಲ ಸಂಗೀತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮುಗಿದು ಫೈನಲ್ ಮಿಕ್ಸ್ ನಡೀತಾ ಇದೆ. ಮೋಸ್ಟ್ಲಿ ಇನ್ನೊಂದು ಮೂರ್ ನಾಲ್ಕು ದಿನದಲ್ಲಿ ಎಲ್ಲ ಟೋಟಲ್ ಆಗಿ ನಮಗೆ ಫೈನಲ್ ಕಾಪಿ ಬರುತ್ತೆ. ಸಬ್ಜೆಕ್ಟ್ ಬೇರೆ ಥರ ನಿಮ್ಮಂತೂ ಚಾಲೆಂಜಿಂಗ್ ಅಂತ ಅನಿಸಿದ್ರು? ಚಾಲೆಂಜಿಂಗ್ ಆಗಿತ್ತು, ಖಂಡಿತ ಖಂಡಿತ ಚಾಲೆಂಜಿಂಗ್ ಆಗಿತ್ತು. ಚಾಲೆಂಜ್ ಏನಂದ್ರೆ ಇದರಲ್ಲಿ ನೀವು ಅವಾಗಲೇ ಕೇಳಿದಂಗೆ ಸಬ್ಜೆಕ್ಟಲ್ಲಿ ಒಂದು ಒಂದು ಪರ್ಟಿಕ್ಯುಲರ್ ಜನಾಂಗದ ಬಗ್ಗೆ ಇರೋದ್ರಿಂದ ಒಂದು ಥರ ಚಾಲೆಂಜಿಂಗ್ ಆಗಿತ್ತು. ಇನ್ನೊಂದು ಥರ ಅಡ್ವಾಂಟೇಜ್ ಏನಂತ ಅಂದರೆ ಕೆಲವು ಅನ್ಯೂಸಬಲ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಅನ್ಯೂಸಬಲ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಇಲ್ಲಿ ನಾವು ಈ ಪರ್ಟಿಕ್ಯುಲರ್ ಜನಾಂಗದ ಬಗ್ಗೆ ಮ್ಯೂಸಿಕ್ ಮಾಡ್ತಿರೋದ್ರಿಂದ ಆ ಇನ್ಸ್ಟ್ರೂಮೆಂಟ್ಸ್ನ ಬಳಕೆ ಮಾಡೋದಕ್ಕೆ ನನಗೆ ಅವಕಾಶ ಸಿಗುತ್ತೆ, ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಸೊ ಅದರಿಂದ ಆ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋದ್ರಿಂದ ಮೋಸ್ಟ್ಲಿ ಸೌಂಡಿಂಗು ಬೇರೆ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನೀವೆಲ್ಲ ನೋಡಿ ಹೇಳಬೇಕು ಬೇರೆ ಥರ ಬಂದಿದೆ ನನಗೆ. ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ ಆ ತರದ ಒಂದು ತರ ಕಾಣಿಸ್ತಾ ಇದೆ. ಬೇರೆ ಥರದ ಕಂಟೆಂಟು ನಾನು ಆವಾಗಲೇ ಒಂದು ಎರಡು ಮೂರು ಸಲ ಹೇಳಿದ್ದೀನಿ ಪ್ರೆಸ್ ಇದು ಬರುವ ಆಡಿಯೋ ಟೈಮಲ್ಲಿ ಹೇಳಿದ್ದೀನಿ. ಬೇರೆ ಥರದ ಕಂಟೆಂಟ್ ಈಗ ರಥಾವಾರದಲ್ಲಿ ಒಂದು ಟ್ರಾನ್ಸ್ಜೆಂಡರ್ ಮೇಲೆ ಮಾಡಿದ್ದಂಥ ಒಂದು ಸ್ಕ್ರಿಪ್ಟ್ ಅದು. ಇವಾಗ ನಾನು ಮತ್ತೆ ಬೇರೆ ಏನೋ ಹುಡುಕ್ಬೇಕು ಅಂತ ಆಸೆ, ನನಗೊಂದು ಕ್ಯೂರಿಯಾಸಿಟಿ ಅಷ್ಟೇ ಸಿನಿಮಾನ ಒಂದು ಆ ಕ್ಯೂರಿಯಸ್ಗೋಸ್ಕರನೇ ನಾನು ಸಿನಿಮಾಗೆ ಬಂದದ್ದು. ಆ ಥರ ಕ್ಯೂರಿಯಾಸಿಟಿ ಏನು ಏನು ಎತ್ತ ಇದೇನು ಅಂತ ನಾನು ಒಂದು ಸಲ ಮೈಸೂರಲ್ಲಿ ರಥಾವಾರಗೆ ಲೊಕೇಶನ್ ನೋಡೋ ಟೈಮಲ್ಲಿ ಇನ್ನು ಬಿಫೋರ್ ಆ ಟೈಮಲ್ಲಿ ಸೂಟಿಗೆ ಹೋಗೋಕ್ಕೂ ಮೊದಲೇ ಹೋಗಬೇಕಾದ್ರೆ ಈ ವಾಲ್ ಪೇಂಟಿಂಗಲ್ಲಿ ಈ ಬುಡ್ಬುಡ್ಕಿಯವ್ರದ್ದು ಒಂದು ಈ ನಗರಸಭೆಯವರೆಲ್ಲ ಬರೀತಾರಲ್ಲ ಅಲ್ಲ ಬಿ ಬಿ ಎಂ ಪಿ ಅವರೆಲ್ಲ ಹಿಂಗೆ ಬರ್ದಿದ್ದಾರಲ್ಲ ಆ ಥರ ಅಲ್ಲಿ ಮೈಸೂರಲ್ಲಿ ನೋಡಿದೆ ಈ ಬುಡ್ಬುಡ್ಕಿಯವರು. ಅಲ್ಲಿಂದ ಸ್ಟಾರ್ಟ್ ಆಯಿತು ಯಾರಿವರು ಏನು ಎತ್ತ ಎಲ್ಲಿ ಅಂತ ಸ್ಟಾರ್ಟ್ ಆದ ಮೇಲೆ ನಾನು ಹುಡ್ಕೊಂಡು ಹೊರಟೆ. ಅಂದಮೇಲೆ ಅದ್ರ ಬಗ್ಗೆ ಪಕ್ಕ ಈ ಗೊಂದಲಿಗರು ಅಂತ ಮೇಜರ್ಲಿ ಒಂದು ಇದಿದೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಒಂದೊಂದೇ 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 ಅದು ಮೇಯ್ನ್ ಬುಡ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇವರು ಅಕ್ಕಿ ಪಿಕ್ಕಿಯರು ಮತ್ತು ಬುಡ್ಬುಡ್ಕಿಯವರು ಈ ಥರದ್ದರೆಲ್ಲ ಇವರೆಲ್ಲ ಸಬ್ಕೆ ಅಷ್ಟುಗಳು ಆ ಇದ್ರಲ್ಲಿ ಬರುತ್ತೆ. ಹಂಗೆಲ್ಲ ಹುಡ್ಕೊಂಡು 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 ಯಾರಿದ್ದಾರೆ ಅಂತ ಹೋದರೆ ಎಲ್ಲರೂ ಆಲ್ರೆಡಿ ಆ ವೃತ್ತಿ ಬಿಟ್ಬಿಟ್ಟಿದ್ದಾರೆ. ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋಂಗೆ ಒಂದು 2-3 ಪೀಪಲ್ಸ್ ಇರಬೇಕಷ್ಟೇ ಆಸಕ್ತಿ ಆ ಇದಿರ್ತಕ್ಕಂಥ ಆ ಪವರ್ ಇರ್ತಕ್ಕಂಥವ್ರು ಒಂದು ಇಬ್ಬರು ಮೂರು ಜನ ಇರಬೇಕಷ್ಟೇ. ಅದನ್ನ ಹುಡ್ಕೊಂಡು 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 ಒಂದೊಂದೇ ಈ ಇದೆಲ್ಲ ಮಾಡಿರ್ತಾರೆ, ಒಂದು ಪ್ರಾಜೆಕ್ಟ್ ವರ್ಕ್ಗಳಂತ ಮಾಡಿರ್ತಾರೆ ಯೂನಿವರ್ಸಿಟಿಲಿ. ಅವನ್ನೆಲ್ಲ ಎತ್ಕೊಬಂದು ವ್ಯಕ್ತಿಗಳನ್ನ ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡಿ ಒಂದು ಮೆಟೀರಿಯಲ್ನ ರೆಡಿ ಮಾಡಿಕೊಂಡು ಒಂದು ಕಮರ್ಷಿಯಲ್ ಆಗಿ ಹೇಳೋದು ಹೆಂಗೆ ಅಂತ ಪ್ಲ್ಯಾನ್ ಮಾಡಿದಾಗ ರೆಡಿ ಆದ ಸ್ಕ್ರಿಪ್ಟೇ ತಾರಕ. ಹೌದು, ನಾನು ತುಂಬ ಒಳ್ಳೆಯ ಕ್ವೆಶನ್. ನಾನು ಆ್ಯಕ್ಚುಲಿ ರಥಾವರದಲ್ಲಿ ಕೂಡ ಎಲ್ಲರೂ ಅದುವರೆಗೂ ಒಬ್ಬ ಟ್ರಾನ್ಸ್ಜೆಂಡರ್ನ ಬರೀ ಕಾಮಿಡಿ ವಸ್ತುವಾಗೆ ಬಳಸ್ಕೊಂಡಿತ್ತು ಸಿನಿಮಾ ಅನ್ನೋ ಒಂದು ಜಗತ್ತು. ನನಗೆ ಅವ್ರನ್ನ ಎಲ್ಲೂ ಅಲ್ಟ್ ಮಾಡಬಾರ್ದು ಅನ್ನೋದು ಫಸ್ಟ್ ಪಾಯಿಂಟ್ ನನ್ನ ತಲೆಯಲ್ಲಿ ಕೂತಿತ್ತು ಅವತ್ತು. ಯಾವುದೇ ಕಾರಣ ನಿಮ್ಗೆ ಆ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಅವ್ರನ್ನ ಎಲ್ಲೂ ಬೇರೆ ವರ್ಡಿಂದ ಕರೀದಿನಿ. ಮಂಗಳಮುಖಿ ಅನ್ನೋ ಒಂದು ವರ್ಡನ್ನೇ ನಾನು ಯೂಸ್ ಮಾಡಿದ್ದೀನಿ ಬಿಕಾಸ್ ನನಗೆ ಅವ್ರನ್ನ ಅಲ್ಟ್ ಅವ್ರನ್ನ ಅಂತ ಇರಲಿ. ಈಗ ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯ ಅಲ್ಟ್ ಮಾಡೋಕ್ಕೆ ಯಾವ ರೈಟ್ಸು ಇರೋಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ನಾವು ಇನ್ನೊಬ್ಬರನ್ನ ಅಲ್ಟ್ ಮಾಡಬಾರ್ದು. ನನ್ನ ಬೇಸಿಕಲಿ ನಾ ಕೂಡ ಹಂಗಂತ ಅಂದ್ಕೊಳ್ಳೋದ್ರಿಂದ ಏನೇ ವಿಚಾರಗಳು ಅದರೊಳಗಡೆ ಏನೇ ಕೆಟ್ಟದ್ದು ಎಲ್ಲ ಇದ್ರೂ ನನಗೆ ಫಸ್ಟ್ ನಾನು ಪ್ರಿಪೇರ್ ಆಗಿದೆ ಮೆಂಟಲಿ ನಾನು ಅವ್ರನ್ನ ಅಲ್ಟ್ ಮಾಡಬಾರ್ದು. ಯಾಕಂತಂದರೆ ಆ ಇಡೀ ಸಮುದಾಯಕ್ಕೆ ನನ್ನಿಂದ ಅಲ್ಟಾಗೋದಾದರೆ ನಾನೇನಕ್ಕೆ ಮಾಡಬೇಕು? ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಮಾಡಬಾರ್ದಲ್ವ? ನಾನೇನೋ ನನ್ನ ಜೀವನ ಮಾಡೋಕ್ಕೋ ಹೆಸರು ಮಾಡೋಕ್ಕೋ ಆ ಥರ ಇಲ್ಲ. ನಾನು ಒಳ್ಳೆ ಪರ್ಪಸ್ಗೆ ಮಾಡ್ತಾಯಿರ್ತೀನಿ. ಸಿನಿಮಾ ಅನ್ನೋದು ತುಂಬ ಪವರ್ಫುಲ್ ಮೀಡಿಯಾ, ಇದರಲ್ಲಿ ಅಂಥದ್ದೊಂದು ರಿಜಿಸ್ಟರ್ ಆಗಲಿ ಅನ್ನೋ ಆಸೆಯಿಂದ ಮಾಡ್ತಾಯಿರ್ತೀನಿ ಹೊರತು ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ನಾನು ಅವ್ರನ್ನ ಎಲ್ಲೂ ಅಲ್ಟ್ ಇಡೀ ಸಿನಿಮಾ ಅವರು ಇವರು ಒಂದಿಬ್ಬರು ಮುಖ್ಯಸ್ಥರು ಕರಿಯಪ್ಪ ಅಂತ ಅವರು ಮಡಚಾಕ್ನಳ್ಳಿ ಅಂತ ಊರಿನವರು ಮಂಡ್ಯ ಹತ್ರ ಅವ್ರು ನನ್ನ ಜೊತೆಲೇ ಇದ್ದರು ಇಡೀ ಸಿನಿಮಾ ಶೂಟ್ ಟೈಮಲ್ಲಿ. ಅವರು ಯಾಕಂದರೆ ಆ ಥರದ್ದೇನಾದರೂ ನಾನು ಅಲ್ಟಾಗೋ ಥರದ್ದೇನಾದ್ರು ಮಾಡಿದರೆ ಅವ್ರು ಅಲ್ಲೇ ನನ್ನ ಕೇಳಿರ್ತಿದ್ರು ಅಂತ ಅಂದ್ಕೋತೀನಿ. ಅವ್ರು ಆ್ಯಕ್ಚುಲಿ ಅಲ್ಲ ಎ ಸರ್ಟಿಫಿಕೇಟು ಅವ್ರು ಡೆಫಿನೆಟ್ಲಿ. ಯಾಕೆ ಅಂತಂದರೆ ಒಂದು ಹೆಣನ ಭೂಮಿಯಿಂದ ತೆಗಿತಾರೆ ಅಂತಂದ್ರೆ ಫಿಕ್ಸು, ಇಷ್ಟಗಳ ರಕ್ತ ನೋಡಿದ್ರೆ ಫಿಕ್ಸ್ ಎ ಸರ್ಟಿಫಿಕೇಟ್. ನಮ್ದು ಇಡೀ ಸಿನಿಮಲ್ಲಿ ಒಂದು ಸ್ವಲ್ಪ ಒಂದು ಚೂರು ಕ್ಯಾರೆಕ್ಟರೈಸೇಷನ್ನು ಟ್ರಾವೆಲು ಸ್ಕ್ರಿಪ್ಟೆಲ್ಲ ಅದೇ ಥರ ಇರೋದ್ರಿಂದ ಅದನ್ನು ಕ್ರಾಸ್ ಮಾಡಿ ನಮ್ಮ ಯು ಸರ್ಟಿಫಿಕೇಟ್ ಕೊಡಿ ಸರ್. ಯಾಕಂದರೆ ಬರಿಬೇಕಾದ್ರೆ ನಮಗೆ ಗೊತ್ತಿರುತ್ತೆ ಅದೇನು ಕಂಟೆಂಟ್ ಅಂತ. ಬಟ್ ನಾವು ಅದಕ್ಕೆಲ್ಲ ಈಗ ಯಾಕಂತಂದರೆ ಟಗರು ಸಿನಿಮಾಗಳೆಲ್ಲ ಎ ಸರ್ಟಿಫಿಕೇಟ್ ಸಿನಿಮಾನೇ, ಬಟ್ ಆ ಸಿನಿಮಾ ಎಲ್ಲ ಸೂಪರ್ ಹಿಟ್ ಆಯ್ತಲ್ವ, ಅದೆಲ್ಲ ಮ್ಯಾಟ್ರ್ ಆಫ್ ಇದಾಗಿರೋದಿಲ್ಲ. ಸಿನಿಮಾ ಜನಕ್ಕೆ ನಾವೇನು ಎರಡು ಕಾಲು ಗಂಟೆ ಸಿನಿಮಾ ಏನು ಹೇಳ್ತೀವಿ ಎಂಟರ್ಟೈನ್ ಮಾಡ್ತೀವಿ ಅದು ವೆರಿ ಇಂಪಾರ್ಟೆಂಟು. ಸರ್ಟಿಫಿಕೇಟ್ ಅನ್ನೋದು ಯಾವ ಮಟ್ಟಕ್ಕೆ
ಎಂಟರ್ಟೈನಿಂಗ್ ಇದರಲ್ಲಿ ಇದಾಗುತ್ತೋ ನನಗೂ ಗೊತ್ತಿಲ್ಲ. ಅನ್ನೋ ಪಾಯಿಂಟ್ನ ಬಿಟ್ಟೇ ನಾನು ಮೆಟೀರಿಯಲಿಸ್ಟಿಕ್ ಆಗಿ ಮಾಡಕ್ಕೆ ಹೋದಕ್ಕೆ ನವಂಬರ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಅಲ್ಲಿ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು. ತರಂಗ ಸರ್, ಟ್ರೈಲರ್ ತುಂಬ ಚೆನ್ನಾಗಿದೆ. ಅಂದರೆ ಫಸ್ಟ್ ಟೈಮ್ ಒಬ್ಬರನ್ನ ಲಾಂಚ್ ಮಾಡಬೇಕಾದ್ರೆ ಒಂದು ಬೇರೆ ಥರದ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಲಾಂಚ್ ಮಾಡಬೇಕು ಅಂತೇಳಿ ತುಂಬ ಯೋಚನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಬಂಡಿಯಪ್ಪ ಅವರು. ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಿನಿಮಾದಲ್ಲಿ. ಆ್ಯಂಬಿಯನ್ಸು, ಆ ಕ್ಯಾರೆಕ್ಟ್ರು ಎಲ್ಲದೂ ಬೇರೆ ಥರ ಕಾಣ್ತಾ ಇದೆ. ಆ್ಯಂಡ್ ವೈಭವ್ ಕೂಡ, ವೈಭವ್ ತುಂಬ ವರ್ಕೌಟ್ ಮಾಡ್ತಿದ್ದಾಗ ಜಿಮ್ಮಲ್ಲಿ ಎಲ್ಲ ತುಂಬ ಒಳ್ಳೆ ಫ್ರೆಂಡು ನೋಡಿದ್ದೀವಿ. ಅಂದರೆ ಪಾತ್ರಕ್ಕೆ ಯಾವ ಥರ ಪ್ರಿಪೇರ್ ಆಗಿದ್ದು, ಎಷ್ಟು ಕಷ್ಟಪಟ್ಟಿದ್ದು ಎಲ್ಲ. ಸೊ ಸ್ಕ್ರೀನಲ್ಲಿ ಅದೆಲ್ಲದೂ ಅದ್ಭುತವಾಗಿ ಕಾಣ್ತಾ ಇದೆ. ಆಮೇಲೆ ಏನೋ ಬೇರೆ ಥರದ ಸಿನಿಮಾ ಅನ್ನಿಸ್ತಾ ಇದೆ. ಆಮೇಲೆ ಬುಡುಬುಡಕ್ಕೆ ಆ ಒಂದು ಕಲೆ ಇಟ್ಕೊಂಡು ಒಂದು ಬೇರೆ ಥರ ಸಬ್ಜೆಕ್ಟು ಏನೋ ಮಾಡಿದ್ದಾರೆ. ಒಂದ್ಸರಿ ನೋಡಬೇಕು ಅನಿಸುತ್ತೆ. ಟ್ರೈಲರ್ ನೋಡಿದ್ರೆ ಖಂಡಿತ ಸಿನಿಮಾ ನೋಡಬೇಕು ಅನಿಸುತ್ತೆ. ಸೊ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಈ ತಾರಕಾಸುರ ಬಗ್ಗೆ ಮಾತಾಡೋಣ. ನಮಸ್ತೆ, ನಾನು ನಿಮ್ಮ ಡಾಲಿ ಧನಂಜಯ ಮಾತಾಡ್ತಾ ಇದ್ದೀನಿ. ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮೀಟು ಸಿ ಮೀಟು ಖಂಡಿತ ಒಂದು ಒಳ್ಳೆಯ ಅಭಿಯಾನ. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಕೇಳ್ತಾ ಇರ್ತೀವಿ. ಎಷ್ಟೋ ಫ್ಯಾಮಿಲಿಗಳಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದನೇ ಯಾರಿಗೋ ಒಂದು ಅರೇಂಜ್ಮೆಂಟ್ ಆಗಿರುತ್ತೆ, ಹೆಣ್ಮಗು ಹೇಳ್ಕೊಳ್ಳೋಕ್ಕಾಗಿರಲ್ಲ. ಎಷ್ಟೋ ಸ್ಕೂಲ್ಗಳಲ್ಲಾಗಿರುತ್ತೆ ಅಥವಾ ಎಲ್ಲೋ ಯಾರೋ ಪ್ರೊಫೆಸರ್ಗಳ ಕಡೆಯಿಂದ. ಸೊ ಹರಾಸ್ಮೆಂಟ್ ಅನ್ನೋದು ನಮ್ಮ ದೇಶದಲ್ಲಿ ತುಂಬ, ನಾವು ಪ್ರತಿದಿನ ನ್ಯೂಸ್ಗಳಲ್ಲಿ ಓದ್ತಾ ಇರ್ತೀವಿ. ಸೊ ಈ ಶೇಮಿಂಗ್ ಪ್ರೋಸೆಸ್ ಅನ್ನೋದೇನಿದೆ ಮೀಟು ಅಂತ ಹೇಳಿ, ಖಂಡಿತ ಒಂದು ಅದು ಅಂದರೆ ಆ ಥರದ್ದು ಅಂದರೆ ಯಾರೋ ಒಬ್ಬ ಮೇಷ್ಟ್ರು ಒಂದು ಮಗುನ ಮುಟ್ಟಕ್ಕೆ ಅಥವಾ ಯಾರೋ ಒಂದು ಆ ಮಕ್ಕಳ ಮೇಲೆ ನಡೀತಿರೋವಂಥದ್ದು, ಎಲ್ಲೆಲ್ಲಿ ಹರಾಸ್ಮೆಂಟ್ ನಡೀತಿದೆಯಲ್ಲ, ಅವರಲ್ಲೊಂದು ಭಯ ಹುಟ್ಟಿಸೋವಂಥದ್ದಕ್ಕೆ ನಿಜವಾಗ್ಲೂ ನಡೆದಿರುವಂಥ ಒಂದು ಘಟನೆಗಳಿದ್ದಾಗ, ಅರೇಸ್ಮೆಂಟ್ ನಿಜವಾಗ್ಲೂ ಆಗಿದ್ದಾಗ ಖಂಡಿತ ಅದನ್ನು ಹೇಳಬೇಕು, ಆಚೆ ಬರಬೇಕು. ಆ ವಿಷಯದಲ್ಲಿ ಖಂಡಿತ ಮೀಟು ಆ ಥರದ್ದೊಂದು ಭಯ ಹುಟ್ಟಿಸೋಕ್ಕೆ ಎಲ್ಲರಲ್ಲೂ ಖಂಡಿತ ಒಳ್ಳೆಯ ಅಭಿಯಾನ. ಬಟ್ ಏನಾಗುತ್ತೆ, ಎಲ್ಲದೂ ಯಾವ್ದು ಸರಿ ಯಾವ ತಪ್ಪು ಅಂತ ನೋಡಬೇಕಾದ್ರೆ ತುಂಬ ಅದನ್ನು ಯಾರೋ ಮಧ್ಯದಲ್ಲಿ ನಿಂತ್ಕೊಂಡು ಗೊತ್ತಿಲ್ಲದಿರೋರು ಸಾಲ್ವ್ ಮಾಡೋಕ್ಕಾಗಲ್ಲ. ಅಲ್ಲಿ ಏನು ನಡೆದಿರುತ್ತೆ ಅವ್ರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅದನ್ನು ಹೇಳೋವಷ್ಟು ಅಂದರೆ ಯಾರನ್ನು ದೂಷಿಸೋವಷ್ಟು ಅಧಿಕಾರ ನಮಗೆ ಕೊಟ್ಟಿಲ್ಲ. ಹಾಗಾಗಿ ನಾವು ಯಾರನ್ನು ಸರಿ ಯಾವ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಕೋರ್ಟ್ ಇದೆ, ಲಾ ಇದೆ. ಸೊ ಅಲ್ಲಿ ನಿಂತ್ಕೊಂಡು ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಅಂದರೆ ಯಾವುದು ಮಿಸ್ಯೂಸು ಆಗಬಾರ್ದು ಹಂಗಂತ ಯಾವುದನ್ನು ಕಡೆಗಣಿಸೋಕ್ಕೂ ಆಗಲ್ಲ, ಹೆರಾಸ್ಮೆಂಟ್ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ಪ್ರತಿದಿನ ನ್ಯೂಸಲ್ಲಿ ಓದ್ತಾನೆ ಇರ್ತೀವಿ. ಆ್ಯಂಡ್ ಒಂದು ವಿಷಯ, ಅದು ಬರೀ ಚಿತ್ರರಂಗ ಅಂತಲ್ಲ, ಚಿತ್ರರಂಗನ ಮಾತ್ರ ಇಲ್ಲೇನೋ ನಡೀತಾ ಇದೆ, ಎಲ್ಲ ಬರೀ ಚಿತ್ರರಂಗದಲ್ಲಿ ನಡೀತಾ ಇದೆ ಅಂತಲ್ಲ. ಆ್ಯಕ್ಚುಲಿ ಎಲ್ಲ ಕಡೆ ನಡೀತಾ ಇದೆ, ಅದನ್ನೆಲ್ಲ ಕಡೆ ನೋಡ್ತಾ ಇರ್ತೀವಿ. ಸೊ ಎಲ್ಲ ಫೀಲ್ಡಲ್ಲೂ ಇದೆ. ಸೊ ಹೆಣ್ಣನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಎಲ್ಲರ ಕರ್ತವ್ಯ. ಸೊ ಅದ್ರ ಬಗ್ಗೆ ಏನು ಹೇಳಬೇಕು ನಂಗೆ ಖಂಡಿತ ಗೊತ್ತಾಗಲ್ಲ. ನನ್ನ ಕೇಳಿದ್ರೆ ಅದೇ ಹರಾಸ್ಮೆಂಟ್ ವಿರುದ್ಧ ಇರಬೇಕು ಯಾವತ್ತು. ಅದೇ ಅಂದರೆ ಹೆಣ್ಮಕ್ಳು ಕಷ್ಟ ಆದರೆ ಏನೋ ಆದರೆ ಅದನ್ನು ಹೇಳ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಅಥವಾ ಆ ಥರದ್ದೇನೋ ಒಂದನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತೀನಿ. ಅದನ್ನಮೀರಿ ಪರ್ಸ್ನಲ್ಲಾಗಿ ಯಾವುದೋ ಇಶ್ಯೂ ಇಟ್ಕೊಂಡು ಯಾರು ಸರಿ ಯಾರು ತಪ್ಪು ಅಂತ ಮಾತಾಡೋಕ್ಕೆ ಖಂಡಿತ ಯಾವುದೇ ಹಕ್ಕು ನನಗಿಲ್ಲ. ಥ್ಯಾಂಕ್ ಯು. ತಾರಕಾಸುರ ಟ್ರೇಲರ್ ನೋಡಿ ನನಗೊಂದು ಖುಷಿಯಾಗಿದ್ದು, ನಮ್ಮ ಡೆಬ್ಯುಟೆಂಟ್ ಹೀರೋ ಆಗಿ ವೈಭವ್ ಅವರು ಏನು ಲಾಂಚ್ ಆಗ್ತಾ ಇದ್ದಾರೆ. ಸೊ ಅವರ ಒಂದು ಡಿಫ್ರೆಂಟ್ ಶೇಡ್ಸ್, ಅವರು ಎಷ್ಟು ಡೆಡಿಕೇಷನ್ ಆಗಿ ಅವರ ಒಂದು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಲಿ ಅಥವಾ ಅವರ ಡೆಡಿಕೇಷನ್ ಕಾಣಿಸ್ತಾ ಇತ್ತು ಸ್ಕ್ರೀನ್ ಮೇಲೆ. ಸೊ ನಾವು ಯೂಶಲಿ ಒಬ್ಬ ಡೆಬ್ಯುಟೆಂಟ್ ಹೀರೋ ಜೊತೆ ಮಾಡಬೇಕು ಅಂತ ಅನ್ನಿಸಿದಾಗ, ಒಂದು ಅಫ್ಕೋರ್ಸ್ ಅವರೆಷ್ಟು ಟ್ಯಾಲೆಂಟೆಡ್ ಆ್ಯಂಡ್ ನಮ್ಮಲ್ಲಿ ಹೊಸಬ್ರು ಬರಬೇಕು, ಆ್ಯಂಡ್ ನಾನು ಕೂಡ ಹೊಸಬಳಾಗೆ ಬಂದಿದ್ದು. ಸೊ ಎಷ್ಟು ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಸ್ಟ್ಯಾಂಡ್ ಬೈ ಸಂಬಡಿ ಹೂ ಇಸ್ ವೆರಿ ಟ್ಯಾಲೆಂಟೆಡ್ ಅಥವಾ ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್. ಅದಕ್ಕೋಸ್ಕರ ಈ ಸಿನಿಮಾ ಒಪ್ಕೊಂಡೆ. ಆ್ಯಂಡ್ ಎರಡನೇದು ಚಂದ್ರಶೇಖರ್ ಬಂಡಿಯಪ್ಪ ಅವರ ಒಂದು ಏನೋ ಸ್ಕ್ರಿಪ್ಟ್. ಸೊ ಜನಪದ ಕಲೆ ಬಗ್ಗೆ ಅವ್ರು ಏನು ಮಾಡಿದ್ದಾರೆ, ಇಟ್ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್. ಸೊ ಆಲ್ ದಿ ಬೆಸ್ಟ್ ಅವರಿಗೆ. ಟ್ರೇಲರ್ ವಾಸ್ ಗುಡ್. ಪಾತ್ರದ ಬಗ್ಗೆ ಆಲ್ರೆಡಿ ಅವ್ರು ರಿವೀಲ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಡೈರೆಕ್ಟರ್. ಸೊ ಐ ಕ್ಯಾಂಟ್ ರಿವೀಲ್ ಮಚ್ ಅಬೌಟ್ ದ ಥಿಂಗ್. ದ ಓನ್ಲಿ ಥಿಂಗ್ ವಾಟ್ ಐ ಕ್ಯಾನ್ ರಿವೀಲ್ ಇಸ್ ತುಂಬ
ಯುನೀಕ್ ಆಗಿರೋ ಕ್ಯಾರೆಕ್ಟರ್ ಅಂದರೆ ನಾನು ರೆಗ್ಯುಲರ್ ಆಗಿ ನಾನೇನು ಏನೋ ಒಂದು ಏನೋ ಬಬ್ಲಿ ಬಬ್ಲಿ ಅಂತ ನಾವೇನು ಕ್ಲೀಷೆ ಆಗಿ ಕರಿತೀವಿ, ಸೊ ಆ ಥರದ್ದೇ ಒಂದು ಕ್ಯಾರೆಕ್ಟರ್ ನಾನು ಜಾಸ್ತಿ ಪ್ಲೇ ಮಾಡಿದ್ದು. ಬಟ್ ಇದರಲ್ಲಿ ನಂದರಲ್ಲೂ ನನ್ನ ಪಾತ್ರದಲ್ಲೂ ಕೂಡ ಟ್ವಿಸ್ಟ್ ಇದೆ, ಸೊ ಎರಡು ಶೇಡಲ್ಲಿ ಕಾಣಿಸ್ಕೊತೀನಿ. ಸೊ ಅದನ್ನು ನಾನು ಟ್ರೇಲರಲ್ಲಿ ಅದನ್ನ ರಿವೀಲ್ ಮಾಡಿದರೆ ಆಬ್ವಿಯಸ್ಲಿ ಕ್ಯೂರಿಯಾಸಿಟಿ ಹೊರಟೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ಶೇಡ್ನ ತೋರಿಸ್ಲಿಲ್ಲ. ಸೊ ಐ ಥಿಂಕ್ ನಾನೊಂದು ಏನೋ ನನ್ನ ಸೆಕೆಂಡ್ ಶೇಡ್ನ ನೋಡೋಕ್ಕೆ ನನಗೆ ಒಂದು ಕ್ಯೂರಿಯಾಸಿಟಿ, ಓ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಥವಾ ನನ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಬಿಕಾಸ್ ಡಬ್ಬಿಂಗಲ್ಲಿ ನೋಡಿದಾಗ ನನಗೆ ನಾನೇನಾಯಿತು ಅನ್ನೋ ಒಂದು ಏನೋ ಏನು ಹೇಳ್ತಾರೆ ಒಂದು ಕ್ವೆಶನ್ ಮಾರ್ಕ್, ದೊಡ್ಡ ಕ್ವೆಶನ್ ಮಾರ್ಕ್. ಸೊ ಅದಕ್ಕೆ ಆನ್ಸರ್ ಮೋಸ್ಟ್ಲಿ ರಿಲೀಸ್ ಆದಮೇಲೆ ಸಿಗುತ್ತೆ ಅನ್ಕೊತೇನೆ. ಅದ್ರ ಬಗ್ಗೆ ನಾನು ಮಾತಾಡಾಗಿದೆ ಆಡಿಯೋ ರಿಲೀಸ್ ಟೈಮಲ್ಲಿ ಮೀ ಟೂ ಬಗ್ಗೆ. ಅದೇ ಅದು ಮೊನ್ನೆನೂ ಅಟ್ ಪ್ರೆಸೆಂಟೇ ಇದ್ದಿದ್ದು. ಸೊ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಸೇ. ಸೊ ನಾನು ಆ ದಿನಾನೇ ಹೇಳಿದ್ದೀನಿ. ಸೊ ಅದು ವಾಟ್ ಯು ಸೇ, ನಾನು ಆಲ್ರೆಡಿ ನಾನು ಇದ್ರ ಬಗ್ಗೆ ನಾನು ಮಾತಾಡಾಗಿದೆ ಅಷ್ಟೆ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಅಂತ ನಾವೇನು ಕರಿತೀವಿ ಅದು ಬರೀ ಒಂದು ದಿನಕ್ಕೆ ಸೀಮಿತ ಆಗದೆ ಪ್ರತಿದಿನ ನಾವೆಲ್ಲರೂ ಕೂಡ ಎಟ್ಲೀಸ್ಟ್ ಒಂದು ನೂರಕ್ಕೆ ನೂರು ಮಾತಾಡದೇ ಇದ್ದರೂ ಕೂಡ ಎಟ್ಲೀಸ್ಟ್ ನಾವು ಮಾತಾಡಬೇಕಾದ್ರೆ ನಮ್ಮ ನಾರ್ಮಲ್ ಚಟುವಟಿಕೆಗಳಲ್ಲಿ ಆದಷ್ಟು ಕನ್ನಡನ ಬಳಸೋಣ. ಜೈ ಭುವನೇಶ್ವರಿ, ಜೈ ಕರ್ನಾಟಕ. ನಿಮ್ಮೆಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹೌದು, ಇದರಲ್ಲಿ 3 ಶೇಡ್ಸ್ ಇದೆ. ಒಂದು ನೀವು ನೋಡ್ದಂಗೆ ಫುಲ್ ದಾಡಿ ಬಿಟ್ಟಿರೋದು, ಇನ್ನೊಂದು ಸ್ಟೈಲಿಶ್ ಆಗಿ ಫುಲ್ಲು ದಾಡಿಯೆಲ್ಲ ಕಟ್ ಮಾಡಿ ಅದು ಸ್ಟೈಲಿಶ್ ಲುಕ್ಕು, ಆಮೇಲೆ ಇನ್ನೊಂದು ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಮಾಡಿದ್ವಿ, ಅದೆಲ್ಲೂ ರಿವೀಲ್ ಮಾಡಿಲ್ಲ, ಫಿಲಮಲ್ಲಿ ರಿವೀಲ್ ಮಾಡ್ತೇನೆ. ನಾನು ಆ್ಯಕ್ಚುಲಿ ಈ ಥರದಕ್ಕೆ ಹುಡುಕ್ತಾ ಇದ್ದೆ. ನಾರ್ಮಲ್ ಎಷ್ಟೊಂದು ಸ್ಟೋರೀಸ್ ಕೇಳಿದ್ದೆ, ಎಲ್ಲ ನಾರ್ಮಲ್ ಲವ್ ಸ್ಟೋರಿ, ಕಾಲೇಜ್ಗೆ ಹೋಗೋದು ಅದು ಬರೋದು, ನನಗೇನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಅನಿಸಿಲ್ಲ. ಇದರಲ್ಲಿ ನನಗೆ ನಾನು ಪ್ರೂವ್ ಮಾಡೋ ಇದಿತ್ತು, ಸೊ ಅದರಿಂದ ಈ ಸ್ಟೋರಿ ಚೂಸ್ ಮಾಡಿದೆ. ಹೋಮ್ವರ್ಕ್ ಅಂದರೆ ಸ್ಟೋರಿ ಡಿಸ್ಕಷನ್ ಆದಾಗ ಅವರ ಕೂದಲೆಲ್ಲ ಫುಲ್ ರಗಡಾಗಿರಬೇಕು ಅಂದಾಗ ನಾನು ಆಲ್ಮೋಸ್ಟ್ ಆ ಶೂಟ್ ಆಗೋ ಮುಂಚೆ ಒಂದು 5-6 ಮಂತ್ಸಿಂದ ಶ್ಯಾಂಪೂ ಅದು ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಎಡ್ ಬಾತ್ ಮಾಡ್ತಾಯಿದ್ದೆ. ಶ್ಯಾಂಪೂಯಿಂಗ್ ಅಂತೂ ಮಾಡೇ ಇಲ್ಲ, ಶೂಟಿಂಗ್ ಕಂಪ್ಲೀಟ್ ಆಗೋ ತನಕ ಶ್ಯಾಂಪೂಯಿಂಗ್ ಮಾಡೇ ಇಲ್ಲ. ಸೊ ಆ ಥರ ಚಿಕ್ಕ ಚಿಕ್ಕದು ಇದಿರಲಿ ಅಂತ ಹೋಮ್ವರ್ಕ್ ಮಾಡಿದೆ. ಹೌದು, ನಾನು ಡೈರೆಕ್ಟ್ರು ಫುಲ್ ಟ್ರಾವೆಲ್ ಮಾಡಿದ್ದೀವಿ ಮಂಡಿ ಹತ್ರ ಯಾವುದೋ ಹಳ್ಳಿ, ಒಂದು 5-6 ಹಳ್ಳಿಯಲ್ಲಿ, ಆಮೇಲೆ 5-6 ಜನ ಹತ್ರ ಅವರು ಹೆಂಗೆ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿಕೊಂಡು, ಆಮೇಲೆ ಅವ್ರ ಇನ್ಸ್ಟ್ರೂಮೆಂಟ್ ಯಾವ್ದು ಅವರು ಅವ್ರ ಇನ್ಸ್ಟ್ರೂಮೆಂಟ್ ಯಾವ್ದು ಯೂಸ್ ಮಾಡ್ತಾಯಿದ್ರು ಅದೆಲ್ಲ ತೊಗೊಂಡು ಅವರು ಬಾರಿಸೋದು ಹೆಂಗೆ ಅಂತ ಅದನ್ನು ಒಂದೂವರೆ ತಿಂಗಳು ಪ್ರಾಕ್ಟೀಸ್ ಮಾಡಿದ್ದೀನಿ, ಆ ರಿದಮ್ ಕರೆಕ್ಟಾಗಿ ಬರಲಿ ಅಂತ. ಅವ್ರ ಜೊತೆಗೆ ಒಂದು 2-3 ದಿನ ಟ್ರಾವೆಲ್ ಮಾಡಿದ್ದೀವಿ. ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಇದು ಮಾಡೋದು, ಆಮೇಲೆ ಬಾರಿಸೋದಿದೆಯಲ್ಲ ಆ ಬುಡ್ಬುಡ್ಕೆ ಅದು ಆ ರಿದಮಲ್ಲೇ ಬಾರಿಸ್ಬೇಕು. ಸೊ ಅದು ಕಲಿಯೋಕ್ಕೆ ಒಂದಷ್ಟು 1.5-2 ತಿಂಗಳು ಟ್ರೈನಿಂಗ್ ತೊಗೊಂಡಿದ್ದೆ. ಸರ್, ಪಿಕ್ಚರ್ ಭಾರಿ ಚೆನ್ನಾಗಿ ಬಂದಿದೆ, ನಾವು ಫಸ್ಟ್ ಕಾಪಿ ನೋಡಿದ್ವಿ. ಈಗ ಶಾರ್ಟ್ಲಿ ಫಿಲ್ಮ್ ರಿಲೀಸ್ ಮಾಡ್ತೀವಿ ಸರ್, ನವಂಬರು 2nd ವೀಕಲ್ಲಿ ಅಂದ್ಕೊಂಡು ಪ್ಲಾನ್ ಮಾಡ್ತಾಯಿದ್ವಿ. ಸರ್, ನಮ್ಮಲ್ಲಿ ನಾವೇನು ಖರ್ಚು ಮಾಡಿದ್ವು ಅದು ತೋರಿಸೋಕ್ಕೆ ಕಂಟೆಂಟ್ ಇದೆ ಸರ್, ಅಲ್ಲಿ ಪ್ರಮುಖವಾಗಿ ಕಂಟೆಂಟ್ ಭಾರಿ ಅದ್ಭುತವಾಗಿದೆ, ಚೆನ್ನಾಗಿದೆ ನಮ್ಗೆ ಅನಿಸ್ತಾ ಇದೆ, ಬಟ್ ಪ್ರೇಕ್ಷಕರಿಗೆ ಹಿಡಿಸ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಸರ್, ಈಗಾಗಲೇ ನಮ್ಮ ಡೈರೆಕ್ಟ್ರು ಆರ್ಟಿಸ್ಟ್ಗಳೆಲ್ಲ ಹೇಳಿದರೆ ಜ್ಞಾನಪದ ಕಲೆ ಮೇನಾಗಿ ಥ್ರೆಡ್ ಇಟ್ಕೊಂಡು ಕಮರ್ಷಿಯಲ್ನ ಒಂದು ಸ್ವಲ್ಪ ಜೋಡಿಸ್ಬಿಟ್ಟು ಅದರಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಸರ್.